Prison. 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 Pitanigu, Sutanigu, Mattubavi Tratmarigu, Mahimiagali, Adi Elidahake, Igalu, Yavagalu, Sadakalako, Stotron Tagali. Prison. Prison. ಪ್ರಭುಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಸ್ವಾಮಿ ಪರಿಶುದ್ಧವಾದ ದಿನವನ್ನ ನೀವು ನಮಗೆ ದಾನವಾಗಿ ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಆರಾಧನೆಯು ಮಹಿಮೆ ಸ್ವಾಮಿ. ಸ್ತೋತ್ರ ರಾಜ ಮರಿಯ, ಸ್ತೋತ್ರ ಸ್ವಾಮಿ ದೇವ, ಕೋಟ್ಯಾನುಕೋಟಿ ಸ್ತೋತ್ರಗಳೊಂದಿಗೆ, ಕೋಟ್ಯಾನುಕೋಟಿ ವಂದನೆಗಳೊಂದಿಗೆ ಈ ದಿನವನ್ನು ಸ್ಮರಿಸಿ ನಾವು ನಿಮ್ಮ ವಾಕ್ಯವನ್ನು ಧ್ಯಾನಿಸುತ್ತಾ ಇದ್ದೇವೆ ರಾಜ. ಇಸುವೆ ಕರುಣೆ ತೋರಿ, ದಯೆ ತೋರಿರಿ. ಪ್ರಭುಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭುಯೇಸುಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸಲು ಪ್ರೀಸಲು. ಪ್ರಿಯರೇ, ದೇವರು ಪ್ರೀತಿ ಸ್ವರೂಪಿ. ದೇವರು ಪ್ರೀತಿ ಸ್ವರೂಪಿ ಎಂಬುದು ನಮಗೆ ಗೊತ್ತು. ನಾನು ದೇವರನ್ನ ಪ್ರೀತಿ ಸ್ವರೂಪಿ ಎಂದು ಹೇಳುವುದಾದರೆ ನಾನು ಪ್ರೀತಿಸುವವನಾಗಬೇಕು, ಪ್ರೀತಿಸುವವಳಾಗಬೇಕು. ನಾವು ಪ್ರೀತಿಯನ್ನು ಕುರಿತು ಈ ಕಾಲದಲ್ಲಿ ನಾವು ಆಳವಾಗಿ ನಾವು ಚಿಂತಿಸ್ತಾ ಇದ್ದೇವೆ. ಪ್ರಿಯರೇ, ಪ್ರೀತಿ ಎಂಬುದು ದೈವ ಕೊಡುಗೆ. ಪ್ರೀತಿ ಎಂಬುದು ದೇವರಿಂದ ಬರುವಂತಹ ಕೊಡುಗೆ. ಎಲ್ಲರೂ ಎಲ್ಲರನ್ನು ಪ್ರೀತಿಸಲು ಅಸಾಧ್ಯ, ಆದರೆ ದೈವ ಪ್ರೀತಿ ಎಂಬುದು ಪರಪ್ರೀತಿಯನ್ನು ಹೊಂದಿರುವಂಥದ್ದು. ಪ್ರಿಯರೇ, ದೇವರು ತಮ್ಮ ಪ್ರೀತಿಯಿಂದಲೇ ನಮ್ಮನ್ನು ಈ ಲೋಕದಲ್ಲಿ ಸೃಷ್ಟಿ ಮಾಡಿದರು. ನಾವು ಇತರರನ್ನು ಪ್ರೀತಿಸಬೇಕೆಂತಲೇ ದೇವರು ನಮ್ಮನ್ನು ಈ ಲೋಕದಲ್ಲಿ ಸೃಷ್ಟಿ ಮಾಡಿದರು. ನಾವು ಇತರರನ್ನ ಯಾವ ವಿಧವಾಗಿ ಪ್ರೀತಿಸುತ್ತೇನೆ ಎಂಬುದನ್ನ ಅರ್ಥೈಸಿಕೊಳ್ಳುವುದಕ್ಕಾಗಿಯೇ ದೇವರು ನಮ್ಮನ್ನು ಸೃಷ್ಟಿ ಮಾಡಿದರು. ಹೌದು ಪ್ರಿಯರೇ, ನಾವು ರೋಮನರಿಗೆ ಬರೆದ ಪತ್ರ 14ನೇ ಅಧ್ಯಾಯವನ್ನ ತೆಗೆದುಕೊಂಡು ನಾನು 8ರಿಂದ 10 ವಾಕ್ಯಗಳನ್ನು ನಾವು ಚಿಂತಿಸಬೇಕಾದರೆ, ನಾವು ಕಳೆದ ದಿನಗಳಿಂದ ನಾವು ಧ್ಯಾನಿಸ್ತಾ ಇದ್ದೇವೆ ಪ್ರೀತಿ ಎಂಬುದು ಎಷ್ಟರ ಮಟ್ಟಿಗೆ ಪ್ರೇರಕವಾದದ್ದು, ಪ್ರೀತಿ ಎಂಬುದು ಎಷ್ಟರ ಮಟ್ಟಿಗೆ ಶ್ರೇಷ್ಠವಾದದ್ದು, ಪ್ರೀತಿಯಲ್ಲಿ ನಾವು ಕಾಣತಕ್ಕಂಥ ಸ್ವಭಾವಗಳು ಯಾವುದು, ಪ್ರೀತಿ ಯಾವ ವಿಧದಲ್ಲಿ ನಮಗೆ ಜೀವವನ್ನು ಕೊಡುತ್ತದೆ ಎಂಬುದನ್ನು ಕಳೆದ ದಿನದಲ್ಲಿ ನಾವು ಧ್ಯಾನಿಸಿದೆವು. ಸ್ನೇಹದ ಪ್ರೀತಿ, ಶಾರೀರಿಕ ಪ್ರೀತಿ, ದೈವಿಕ ಪ್ರೀತಿ, ದೈಹಿಕ ಪ್ರೀತಿ, ಇವೆಲ್ಲವನ್ನು ನಾವು ಚಿಂತಿಸ್ತಾ ಇದ್ದೇವೆ. ಪ್ರೀತಿ ಏನಾಗಿರಬೇಕು ಎನ್ನುವುದಾದರೆ ಈ ಕಳೆದ ದಿನದವರೆಗೆ ನಾವು ಚಿಂತಿಸಿದೆವು. ಪ್ರೀತಿ ವಿಧೇಯತೆ ಉಳ್ಳದಾಗಿರಬೇಕು, ಪ್ರೀತಿ ಪ್ರಾಣ ಕೊಡುವುದಾಗಿರಬೇಕು, ಪ್ರೀತಿಯೇ ದೇವರಾಗಿರುವಂತೆ ನಾವು ದೇವರಾಗಿರಬೇಕು, ಪ್ರೀತಿಯು ಆತ್ಮರ ಫಲವನ್ನು ಪಡೆದಂತಾಗಿರಬೇಕು, ಹಾಗೂ ಪ್ರೀತಿಯು ಧರ್ಮ ಪ್ರಮಾಣವಾಗಿರಬೇಕೆಂಬುದನ್ನ ನಾವು ಚಿಂತಿಸುತ್ತಾ ಇದ್ದೇವೆ. ಇನ್ನು ಪ್ರೀತಿಯಲ್ಲಿ ನಮಗೆ ಅನೇಕ ವಿಧಗಳಿದೆ. ಯಾರನ್ನು ಪ್ರೀತಿಸಬೇಕು, ಎರಡನೇದು ಏಕೆ ಪ್ರೀತಿಸಬೇಕು, ಮೂರನೇದು ಹೇಗೆ ಪ್ರೀತಿಸಬೇಕು, ಹಾಗೂ ಪ್ರೀತಿಯ ಶ್ರೇಷ್ಠತೆ ಹಾಗೂ ಪ್ರೀತಿಯ ಪರಿಣಾಮ, ಇವೆಲ್ಲವನ್ನ ಕುರಿತು ನಾವು ಚಿಂತಿಸಬೇಕಾಗಿದೆ ಪ್ರಿಯರೇ. ಆದ್ದರಿಂದ ಈ ಪ್ರೀತಿಯ ಈ ಒಂದು ಶುಶ್ರೂಷೆ, ಸ್ವರ್ಗೀಯ ಮನ್ನ ಶುಶ್ರೂಷೆ ಧರ್ಮ ಪ್ರಮಾಣವಾದದ್ದು. ದೇವರು ನಮಗೆ ಕೊಟ್ಟಂತ ಒಂದು ಧರ್ಮ ಪ್ರಮಾಣ, ಕಟ್ಟಳೆ. ದೇವರು ಕೊಟ್ಟಂತ ಕಟ್ಟಳೆ ಪ್ರೀತಿ. ನೀನು ಪ್ರೀತಿಸಲೇಬೇಕು, ನಾನು ಪ್ರೀತಿಸಲೇಬೇಕೆಂಬುವಂತಹ ಕಟ್ಟಳೆ ದೇವರು ನಮಗೆ ಕೊಟ್ಟಿರತಕ್ಕಂಥದ್ದು. ಅದರಿಂದ ಯಾರು ಪ್ರೀತಿಸುವುದಿಲ್ಲವೋ ಅವನು ದೇವರನ್ನು ಅರಿತವನಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನೀನು ನನ್ನನ್ನು ಪ್ರೀತಿಸುತ್ತೇನೆಂದು ನಿನ್ನ ಸಹೋದರನನ್ನ, ನಿನ್ನ ನೆರೆಯವನನ್ನ ದ್ವೇಷಿಸಿದರೆ ನೀನು ಕೊಲೆಗಾರನೇ ಎಂಬುದಾಗಿ ಹೇಳುತ್ತದೆ. ನೀನು ಪ್ರೀತಿಸದೆ ಹೋದರೆ ನೀನು ದೇವರನ್ನು ಪ್ರೀತಿಸಲು ಸಾಧ್ಯವಿಲ್ಲ, ನಿನ್ನ ಪ್ರೀತಿ ಸುಳ್ಳು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ.
ಏನೇ ವರದಾನಗಳಿದ್ದರೂ, ಏನೇ ಅದ್ಭುತ ಕಾರ್ಯಗಳು ನಿನ್ನ ನಡೆಸುವುದಾದರೂ ಸಹ ನಿನ್ನಲ್ಲಿ ಪ್ರೀತಿ ಇಲ್ಲದಿದ್ದರೆ ಅದು ಶೂನ್ಯ ಎಂಬುದಾಗಿ ಹೇಳುತ್ತದೆ. ಹೌದು ನನ್ನ ಸಹೋದರನೇ ಸಹೋದರಿಯೇ, ಪ್ರೀತಿ ಶ್ರೇಷ್ಠ. ಯಾರು ಪ್ರೀತಿಸುತ್ತಾನೆ ಅವನು ಕ್ರಿಸ್ತಾಂಬರನಾಗಿರುತ್ತಾನೆ. ಯಾರು ಪರರನ್ನ ಪ್ರೀತಿಸುತ್ತಾನೆ ಅವನು ಕ್ರಿಸ್ತಾಂಬರನಾಗಿರ್ತಾನೆ. ನಾನು ಕ್ರಿಸ್ತಾಂಬರನಾಗಿದ್ದರೆ ಮಾತ್ರವೇ ಪರರನ್ನ ಪ್ರೀತಿಸಲು ಸಾಧ್ಯ. ವಾಕ್ಯ 8 ರೋಮನರಿಗೆ ಬರೆದ ಪತ್ರ 13:13 ವಾಕ್ಯ 8 ಹೇಳುತ್ತದೆ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ವಿಧವಾದ ಋಣವೂ ನಿಮಗಿರಬಾರದು. ಇದಕ್ಕಿಂತ ದೊಡ್ಡದು ಯಾವುದು ಇರಬಾರದು. ನಾವೆಲ್ಲರೂ ಒಂದು ಋಣಾನುಬಂಧವನ್ನು ಪಡೆದುಕೊಂಡು ಬಂದಿದ್ದೇವೆ. ನಾನು ಹೇಳಿದೆ ಕಳೆದ ದಿನದಲ್ಲಿ, ತಾಯಿಯ ಗರ್ಭದಲ್ಲಿರುವಾಗಲೇ ನಮ್ಮನ್ನೆಲ್ಲರೂ ಪ್ರೀತಿಸುತ್ತಾರೆ, ಎಲ್ಲರೂ ನಮ್ಮನ್ನು ಪ್ರೀತಿಸುತ್ತಾರೆ. ಹುಟ್ಟಿದ ಬಳಿಕ ಎಲ್ಲರೂ ನಮ್ಮನ್ನು ಪ್ರೀತಿಸುತ್ತಾರೆ. ಹುಟ್ಟಿದ ಮಗುವನ್ನು ಪ್ರೀತಿಸದೇ ಇರುವವರು ಯಾರಾದರೂ ಇದ್ದಾರಾ? ಪ್ರೇರೇ ಹಾಗೆಯೇ ಪ್ರೀತಿ, ನಾವು ಜನ್ಮ ಕೊಡುವಾಗಲೇ ತಾಯಿಯ ಗರ್ಭದಿಂದ ಹೊರಬರುವುದಕ್ಕೆ ಮುಂಚಿತವಾಗಿಯೇ ಪ್ರೀತಿ ನಮ್ಮೆಲ್ಲರಿಗಾಗಿ ಕಾದು ನಿಂತಿರುತ್ತದೆ. ಪ್ರೀತಿಯು ಶ್ರೇಷ್ಠಕರವಾದದ್ದು. ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ವಿಧವಾದ ಋಣವೂ ನಮಗಿರಬಾರದು. ಇದಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಪ್ರಿಯರೇ, ನಾನೆಷ್ಟೇ ಪ್ರಾರ್ಥಿಸಬಹುದು, ನಾನೆಷ್ಟೇ ಧ್ಯಾನ ಕೊಡಬಹುದು, ನಾನೆಷ್ಟೇ ಕೌನ್ಸಿಲಿಂಗ್ ಕೊಡಬಹುದು, ಅಥವಾ ನಾನು ಏನೇ ಮಾಡಬಹುದು, ನನ್ನಲ್ಲಿ ಪ್ರೀತಿ ಇಲ್ಲದಿದ್ದರೆ, ನಿಮ್ಮಲ್ಲಿ ಪ್ರೀತಿ ಇಲ್ಲದಿದ್ದರೆ ಅವೆಲ್ಲವೂ ವ್ಯರ್ಥ, ಅವೆಲ್ಲವೂ ವ್ಯರ್ಥ. ಇದು ಒಂದು ಋಣ. ನಾನು ಪ್ರೀತಿಸಲೇಬೇಕು. ದೇವರು ಹೇಳಿದರೆ ನಾನು ಪ್ರೀತಿಸಲೇಬೇಕು, ನೀವು ಪ್ರೀತಿಸಲೇಬೇಕು. ಪ್ರೀತಿ ಇಲ್ಲದಿದ್ದರೆ ಏನು ಇಲ್ಲ. ಯಾಕೆಂದರೆ ವಾಕ್ಯ ಹೇಳ್ತದೆ, ಯಾರು ನಾವು ಪರರನ್ನ ಪ್ರೀತಿಸುತ್ತೇವೋ ಅವನು ಧರ್ಮಶಾಸ್ತ್ರವನ್ನು ಪೂರ್ಣವಾಗಿ ನೆರವೇರಿಸುವನು ಎಂಬುದಾಗಿ. ನೋಡಿ, ಧರ್ಮಶಾಸ್ತ್ರ, ಧರ್ಮ ಪ್ರಮಾಣ, ದೇವರ ಕಟ್ಟಳೆ, ಯಾರು ನಾವು ಪ್ರೀತಿಸ್ತೇವೋ ಆ ಪ್ರೀತಿಸುವ ಪ್ರತಿಯೊಬ್ಬನು ಸಹ ಧರ್ಮ ಪ್ರಮಾಣವನ್ನ ಸಂಪೂರ್ಣವಾಗಿ ನೆರವೇರಿಸುವನು ಎಂಬುದಾಗಿ. ನೆರವೇರಿಸಿದವನು, ನೆರವೇರಿಸಿದವನು. ಪ್ರೇರೆ, ಈ ಮಾತಿನ ಈ ಉದ್ದ ಅಗಲ ಆಳ ಎತ್ತರದ ಅರ್ಥ ಅತಿಶಕ್ತವಾದದ್ದು. ಈ ಒಂದು ಪದವನ್ನು ನಾವು ಇಟ್ಟುಕೊಳ್ಳೋದಾದರೆ ಪ್ರತಿಯೊಬ್ಬ ಮನುಷ್ಯರ ಧರ್ಮ ಪ್ರಮಾಣ, ಪ್ರತಿ ದೇವರ ಧರ್ಮಶಾಸ್ತ್ರ ಎಷ್ಟು ಚಿಕ್ಕದಾದದ್ದು ಎಂಬುದನ್ನು ನಾವು ಕಂಡುಕೊಳ್ಳಬಹುದು. ದೇವರ ನಮಗೆ ಕೊಡುವಂತಹ ಧರ್ಮಶಾಸ್ತ್ರ ತುಂಬಾ ಚಿಕ್ಕದ್ದು, ಸಾಸಿವೆ ಕಾಳಿಗಿಂತ ಚಿಕ್ಕದ್ದು. 10 ಕಟ್ಟಳೆಗಳನ್ನ ತಂದೆ ದೇವರು ನಮಗೆ ಕೊಟ್ಟರು. ಪ್ರಭು ಯೇಸು 2 ಕಟ್ಟಳೆಗಳನ್ನ ಕೊಟ್ಟರು, ಅದನ್ನ ಒಂದಾಗಿಯೇ ಮಾಡಿಕೊಟ್ರು. ನೀವು ಪ್ರೀತಿಸಿ, ಎಲ್ಲ ವ್ಯವರ್ಯ, ನೀವು ಪ್ರೀತಿಸಿ. ಹೌದು ಪ್ರಿಯರೇ, ನಾವು ಪ್ರೀತಿಸಬೇಕು. ಈ ಒಂದೇ ಒಂದು ಪದದಲ್ಲಿ 10 ಆಜ್ಞೆಗಳು ಸಹ ಅಡಕವಾಗಿದೆ. ಈ ಒಂದೇ ಒಂದು ಪದದಲ್ಲಿ ಈ 10 ಆಜ್ಞೆಗಳು ಇಲ್ಲದಂತಾಗುತ್ತದೆ. ಈ ಪ್ರೀತಿ ಎಂಬ ಒಂದೇ ಒಂದು ಪದದಲ್ಲಿ ಪಾಪವೆಂಬುದೇ ಇಲ್ಲದಾಗುತ್ತದೆ. ಈ ಪ್ರೀತಿ ಎಂಬ ಪದದಲ್ಲಿ ದ್ವೇಷ ಮತ್ಸರಗಳೆಲ್ಲವೂ ಸತ್ತು ಹೋಗುತ್ತದೆ. ಈ ಪ್ರೀತಿ ಎಂಬ ಪದದಲ್ಲಿ ಎಲ್ಲ ವಿಧವಾದ ಕೆಟ್ಟದ್ದು ಸತ್ತು ಹೋಗ್ತದೆ. ಈ ಪ್ರೀತಿ ಎಂಬ ಪದದಲ್ಲಿ ಪಾಪವೆಂಬುದೇ ಸತ್ತು ಹೋಗ್ತದೆ. ಪ್ರೀಸಲೋ, ಪ್ರೀಸಲೋ, ಪ್ರೀಸಲೋ. ಹೌದು ನನ್ನ ಸಹೋದರ ಸಹೋದರಿ, ಪ್ರೀತಿ ಅಷ್ಟು ಮೌಲ್ಯಭರಿತವಾದದ್ದು. ಪ್ರೀತಿ ಎಂಬುದು ಧರ್ಮಶಾಸ್ತ್ರವನ್ನೇ ಪೂರ್ತಿಗೊಳಿಸುವಂಥದ್ದು. ನೋಡಿ, ದೇವರು ಎಲ್ಲಿ ಎಷ್ಟು ಮನುಷ್ಯನ ಬಲಹೀನತೆಗಳು, ಪಾಪಗಳು ಎಷ್ಟು ಹಿರಿದಾಗಿದ್ದರೂ ಒಂದು ಚಿಕ್ಕ ಚಿಕ್ಕದ್ದೇ ಆದಂತ ಒಂದೇ ಒಂದು ವಿಷಯದಲ್ಲಿ ಭಾರ ಹೊರಬೇಕಾಗಿಲ್ಲ, ಕಷ್ಟಪಡಬೇಕಾಗಿಲ್ಲ, ಏನಿಲ್ಲ. ಪ್ರೀತಿಸು ಇಷ್ಟೇ. ನೀನು ಪ್ರೀತಿಸು. ನೀನು ಪ್ರೀತಿಸಬೇಕಾದ್ರೆ ಧರ್ಮಶಾಸ್ತ್ರವನ್ನೇ, ನನ್ನ ಕಟ್ಟಳೆಯನ್ನೇ ನೀನು ಪೂರ್ತೀಕರಿಸುತ್ತಿ ಎಂಬುದಾಗಿ ದೇವರು ತನ್ನ ವಾಕ್ಯದ ಮೂಲಕವಾಗಿ ಹೇಳುತ್ತಾರೆ. ಪ್ರಿಯರೇ, ನಾವು ಕಟ್ಟಳೆಗಳನ್ನ ನೋಡುತ್ತೇವೆ. ನಿಜವಾದ ಏಕದೇವರನ್ನು ಆರಾಧಿಸು,
ದೇವರ ನಾಮವನ್ನು ವ್ಯರ್ಥವಾಗಿ ಉಚ್ಚರಿಸಬೇಡ. ದೇವರ ದಿನವನ್ನು ಪವಿತ್ರವಾಗಿ ಆಚರಿಸು. ಸುಳ್ಳು ಹೇಳಬೇಡ. ನಿನ್ನ ತಂದೆ ತಾಯಿಗಳನ್ನು ಗೌರವಿಸು. ಕದಿಯಬೇಡ, ಮೋಸ ಮಾಡಬೇಡ, ವ್ಯಭಿಚಾರಕ್ಕೆ ಆಸೆಪಟ್ಟು ವ್ಯಭಿಚಾರ ಮಾಡಬೇಡ, ಪರರ ವಸ್ತುಗಳಿಗೆ ಆಸೆ ಪಡಬೇಡ. ಪ್ರಿಯರಿ, ಎಲ್ಲ ಪದಗಳನ್ನು ನಾವು ಚಿಂತಿಸುತ್ತೇವೆ. ಈ ಎಲ್ಲ ವಿಷಯಗಳನ್ನು ನಾವು 10 ಕಟ್ಟಳೆಗಳಲ್ಲಿ ನಾವು ನೋಡುತ್ತೇವೆ. ಆದರೆ ಈ 10 ಕಟ್ಟಳೆಗಳಿರುವಂತಹ ಈ ಎಲ್ಲ ವಿಷಯಗಳು ಒಂದೇ ಒಂದು ವಿಷಯದಿಂದ ಮರೆಯಾಗಿ ಹೋಗ್ತದೆ. ಅದುವೇ ಪ್ರೀತಿ, ಅದುವೇ ಪ್ರೀತಿ. ನಾವು ಯಾವಾಗ ಪ್ರೀತಿಸುತ್ತೇವೋ, ಯಾವಾಗ ಪ್ರೀತಿ ನಮ್ಮಲ್ಲಿ ಉಲ್ಪಣವಾಗುತ್ತದೋ, ಯಾವಾಗ ನನ್ನ ಶತ್ರುರಹಿತ ಪ್ರೀತಿ ನನ್ನಿಂದ ದೂರವಾಗ್ತದೋ, ಆಗ ನಾನು ಕ್ರಿಸ್ತಾಂಬರನಾಗುತ್ತೇನೆ, ಕ್ರಿಸ್ತನನ್ನು ಧರಿಸಿಕೊಳ್ಳುತ್ತೇನೆ, ಕ್ರಿಸ್ತನೊಂದಿಗೆ ನಾನು ಜೀವಿಸುತ್ತೇನೆ, ಕ್ರಿಸ್ತನ ಪರಮ ಮಿತ್ರನಾಗುತ್ತೇನೆ. ಹೌದು ನನ್ನ ಸಹೋದರ ಸಹೋದರಿ, ಪಾಪ ಮಾಡಬೇಡ ಎಂಬಂತ ಪದ, ಈ ಪ್ರೀತಿ ಎಂಬ ಪದ ಬರಬೇಕಾದ್ರೆ, ನಾನೆಲ್ಲರನ್ನು ಪ್ರೀತಿಸುವಾಗ, ಎಲ್ಲರನ್ನು ನಾನು ಒಳ್ಳೆಯ ಕಣ್ಣುಗಳಿಂದ ನೋಡುವಾಗ, ಪ್ರೀತಿ ಎಂಬುದಿರುವಾಗ ನಾನು ಎಲ್ಲರನ್ನು ಒಳ್ಳೆಯ ಕಣ್ಣುಗಳಿಂದ ನೋಡುತ್ತೇನೆ. ಎಂಥ ದುರ್ಘಟನೆಗಳನ್ನು ಸಹ ಅದನ್ನು ಸರಳವಾಗಿ ತೆಗೆದುಕೊಳ್ಳುತ್ತೇನೆ. ಪ್ರೀತಿ ಎಂದು ಹೇಳುವಾಗ ನಾನು ಎಲ್ಲವನ್ನು ಮರೆಯುತ್ತೇನೆ, ಪ್ರೀತಿ ಎಂದು ಹೇಳುವಾಗ ನಾನು ಎಲ್ಲವನ್ನು ಒತ್ತುಕೊಳ್ಳುತ್ತೇನೆ. ಯಾವಾಗ ಪ್ರೀತಿ ಬರುತ್ತದೋ ಅಲ್ಲಿ ಪಾಪ ಬರುವುದಿಲ್ಲ, ಯಾವಾಗ ಕ್ಷಮೆ ಇರುತ್ತದೋ ಅಲ್ಲಿ ಪಾಪ ಬರುವುದಿಲ್ಲ, ಪ್ರೀತಿ ಇರುವಲ್ಲಿ ಯಾವ ಕೆಡುಕು ಬರುವುದಿಲ್ಲ, ಪ್ರೀತಿ ಇರುವಲ್ಲಿ ಯಾವ ವಿಧವಾದಂತಹ ವೈರಾಗ್ಯ ಮನಸ್ತಾಪಗಳು ಬರುವುದಿಲ್ಲ, ಹಗೆತನ ಮತ್ಸರಗಳು ಬರುವುದಿಲ್ಲ, ಕೇಡುಗಳು ಬರುವುದಿಲ್ಲ, ದುರಾಲೋಚನೆ ಬರುವುದಿಲ್ಲ, ದುರಾಸೆ ಬರುವುದಿಲ್ಲ, ವೈರತ್ವ ಬರುವುದಿಲ್ಲ, ಮತ್ತೊಬ್ಬರನ್ನು ನಾಶ ಮಾಡಬೇಕೆಂಬ ಉದ್ದೇಶ ಬರುವುದಿಲ್ಲ, ನಾನು ನನ್ನದು ಎಂಬುದು ಬರುವುದಿಲ್ಲ. ಕಾರಣ ಈ ಪ್ರೀತಿ ಎಂಬುದು ಎಲ್ಲವನ್ನ ಮರೆತು ಬಿಡುತ್ತದೆ. ಈ ಪ್ರೀತಿ ಎಂಬುದು ಎಲ್ಲವನ್ನ ಮರೆತು ಬಿಡುತ್ತದೆ. ಈ ಪ್ರೀತಿಯೇ ನಮ್ಮದಾಗಿರಬೇಕೆಂಬುದಾಗಿ ದೇವರು ನಮ್ಮನ್ನು ಕುರಿತು ಹೇಳುತ್ತಾ ಇದ್ದಾರೆ. ಪ್ರಿಯರೇ, ವ್ಯಭಿಚಾರ ಮಾಡಬೇಡ, ಕೊಲೆ ಮಾಡಬೇಡ, ಕಳಬೇಡ, ದುರಾಸೆ ಪಡಬೇಡ, ಈ ಮುಂತಾದ ಆಜ್ಞೆಗಳೆಲ್ಲವೂ ನೀನು ನಿನ್ನನ್ನೇ ಪ್ರೀತಿಸಿಕೊಳ್ಳುವಂತೆ, ನಿನ್ನ ನೆರೆಯವನನ್ನು ಪ್ರೀತಿಸಿ ಎಂಬ ಒಂದೇ ಆಜ್ಞೆಯಲ್ಲಿ ಅಡಕವಾಗಿದೆ. ಒಂದೇ ಆಜ್ಞೆಯಲ್ಲಿ, ಪ್ರೀತಿ ಎಂಬ ಒಂದೇ ಒಂದು ಆಜ್ಞೆಯಲ್ಲಿ ಇಡೀ ನಮ್ಮ ಜೀವಿತದ ಪ್ರತಿಯೊಂದು ಘಟ್ಟಗಳು ಅಡಕವಾಗಿದೆ. ನೋಡಿ, ನಾವು ಪ್ರೀತಿಸುತ್ತೇವೆ ಎಂಬುದಾದರೆ ನಾವು ದ್ವೇಷ ಸಾಧಿಸಲಿಕ್ಕೆ ಸಾಧ್ಯವಾಗ್ತದ? ಆಗುವುದಿಲ್ಲ. ನಾವು ಪ್ರೀತಿಸುತ್ತೇವೆ ಎಂಬುದಾದರೆ ನಾವು ವೈರಾಗ್ಯ ಸಾಧಿಸಲಿಕ್ಕೆ ಆಗ್ತದ? ಆಗುದಿಲ್ಲ. ನಾವು ಪ್ರೀತಿಸ್ತೇವೆ ಎಂಬುದಾದರೆ ಮತ್ತೊಬ್ಬರಿಗೆ ನಾವು ಕೆಡುಕನ್ನು ಉಂಟು ಮಾಡಲಿಕ್ಕೆ ಆಗ್ತದ? ಆಗುದಿಲ್ಲ. ನಾವು ಪ್ರೀತಿಸುತ್ತೇವೆ ಎಂಬುದಾದರೆ ಮತ್ತೊಬ್ಬರನ್ನ ನಾವು ದೂಷಿಸಿ ನಿಂದಿಸಲಿಕ್ಕೆ ಆಗ್ತದ? ಖಂಡಿತ ಆಗುದಿಲ್ಲ. ನಾನು ಪ್ರೀತಿಸುತ್ತೇನೆ ಎಂಬುದಾದರೆ ಯಾರನ್ನು ಕೆಟ್ಟವನು ಎಂದು ಹೇಳಲಿಕ್ಕೆ ಸಾಧ್ಯವ? ಖಂಡಿತವಾಗಿ ಹೇಳಲಿಕ್ಕೆ ಸಾಧ್ಯವ. ನಾನು ಪ್ರೀತಿಸುತ್ತೇನೆ, ನಾನು ಪ್ರೀತಿಸುತ್ತೇನೆ, ನಾನು ಪ್ರೀತಿಸುತ್ತೇನೆ ಎಂದು ಹೇಳುವ ಯಾವೊಬ್ಬನು ಸಹ, ಯಾವ ವ್ಯಕ್ತಿಯನ್ನು ಸಹ ನಿರಾಕರಿಸುವುದಿಲ್ಲ. ಅವನು ಕೊಲೆಗಡುಕನಾಗಿರಲಿ, ವ್ಯಭಿಚಾರಿಯಾಗಿರಲಿ, ಮೋಸಗಾರನಾಗಿರಲಿ, ಕಳ್ಳನಾಗಿರಲಿ, ಅಥವಾ ಯಾವುದೇ ವಿಧವಾದಂತಹ ಕ್ರೂರತನಗಳು ಅವನಲ್ಲಿರಲಿ, ಅನ್ಯಾಯ ಮೋಸಗಳಿರಬಲ್ಲು, ಅವನು ಯಾವುದೇ ವಿಧವಾದಂತಹ ಕ್ರೂರಿಯಾಗಿದ್ದರೂ ಸಹ, ನನ್ನಲ್ಲಿ ನಿನ್ನಲ್ಲಿ ಪ್ರೀತಿ ಇರುವುದಾದರೆ ನಾನು ಅವನನ್ನು ಕಡೆಗಣಿಸುವುದಿಲ್ಲ. ಏಕೆಂದರೆ ನಾನು ಕ್ರಿಸ್ತಾಂಬರನಾಗಿರುತ್ತೇನೆ, ನಾನು ಕ್ರಿಸ್ತಾಂಬರನಾಗಿರುತ್ತೇನೆ, ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇನೆ ಎಂಬುದಾಗಿ ಅರ್ಥ. ಯಾಕೆಂದರೆ ಧರ್ಮ ಪ್ರಮಾಣವು ಪ್ರೀತಿಯಾಗಿದೆ. ಪ್ರಿಯರೇ, ದೇವರು ಈ ಲೋಕವನ್ನು ಸೃಷ್ಟಿ ಮಾಡಿದ್ದು ಪ್ರೀತಿಯಿಂದ, ದೇವರು ಈ ಲೋಕದಲ್ಲಿ ಆದಾಮವಳನ್ನು ಉಂಟು ಮಾಡಿದ್ದು ಪ್ರೀತಿಯಿಂದ, ಈ ಆದಾಮವಳು ಈ ಲೋಕಕ್ಕೆ ಬರುವುದಕ್ಕೆ ಮುಂಚಿತವಾಗಿ ಈ ಲೋಕದಲ್ಲಿ ಮನುಷ್ಯರಾದಂತಹ ನಮಗೆ ಬೇಕಾದದ್ದೆಲ್ಲವನ್ನು ಸಜ್ಜುಗೊಳಿಸಿದ್ದು ಪ್ರೀತಿಯಿಂದ. ಒಂದು ಪ್ರಾಣಿಗಳನ್ನು ಸಹ ಉಂಟು ಮಾಡಿದ ಬಳಿಕ ದೇವರು ಆದಾಮ ಅವಳನ್ನು ಕರೆದು ಆ ಪ್ರಾಣಿಗಳಿಗೆ ಹೆಸರಿಡಿ ಇಡುವಂತೆ ದೇವರ ಅಧಿಕಾರವನ್ನು ಕೊಟ್ಟರು. ಏನು ಕಾರಣ? ದೇವರು ಅಷ್ಟಾಗಿ ಪ್ರೀತಿಸಿದರು, ಮನುಷ್ಯನನ್ನು ಅಷ್ಟು ಪ್ರೀತಿಸಿದರು. ಇಂದಿಗೂ ನನ್ನನ್ನು ನಿಮ್ಮನ್ನ ದೇವರು ಅಷ್ಟು ಪ್ರೀತಿಸುತ್ತಾ ಇದ್ದಾರೆ. ಅದಕ್ಕಾಗಿ ತನ್ನ ಪ್ರಿಯ ಪುತ್ರನನ್ನು ನಮಗೆ ಕಳುಹಿಸಿಕೊಟ್ಟರು.
ಅದಕ್ಕಾಗಿಯೇ ನಾವು ಪ್ರೀತಿಸುವಂತೆ ತನ್ನ ಪ್ರಿಯ ಪುತ್ರನ ರಕ್ತವು ಈ ಲೋಕದಲ್ಲಿ ಈ ಭೂಮಿಯ ಮೇಲೆ ಬಿಡುವಂತೆ ಮಾಡಿದರು. ಹೌದು ಪ್ರಿಯರೇ, ಅದಕ್ಕಾಗಿ ಈ ಧರ್ಮ ಪ್ರಮಾಣ ಧರ್ಮಶಾಸ್ತ್ರವು ಆದಿಯಿಂದ ಒಂದನೆಯ ಶತಮಾನದವರೆಗೂ, ಒಂದನೆಯ ಶತಮಾನದಿಂದ 23ನೇ ಶತಮಾನದವರೆಗೂ, 23ನೇ ಶತಮಾನದಿಂದ ಇನ್ ಶತಮಾನದಿಂದ ಈ ಕಾಲಾಂತ್ಯದವರೆಗೂ ದೇವರು ಹೇಳುವಂತಹ ಪದ ಒಂದೇ ಒಂದು: ನೀನು ಪರರನ್ನು ಪ್ರೀತಿಸು, ನೀನು ನಿನ್ನಂತೆಯೇ ಪರರನ್ನು ಪ್ರೀತಿಸು. ಯಾಕೆಂದರೆ ಪ್ರಿಯರೇ, ವಾಕ್ಯ ಹೇಳುತ್ತದೆ 13ನೇ ಅಧ್ಯಾಯದಲ್ಲಿ 16, 10ನೇ ವಾಕ್ಯದಲ್ಲಿ, ಪ್ರೀತಿಯು ಪರರಿಗೆ ಕೇಡು ಬಗೆಯದು. ಯಾವತ್ತಿಗೂ ಪ್ರೀತಿ ಕೇಡು ಬಗೆಯುವುದಿಲ್ಲ ಪ್ರಿಯರೇ, ಅದೇ ನಿಜವಾದ ಪ್ರೀತಿ. ನಾನದನ್ನೇ ನಿಮಗೆ ಒತ್ತಿ ಒತ್ತಿ ಹೇಳುತ್ತಾ ಇದ್ದೇನೆ. ನೀನು ಯಾರನ್ನು ಪ್ರೀತಿಸುತ್ತೀಯ ಅಂದರೂ ಆ ಪ್ರೀತಿ ಖಂಡಿತವಾಗಿ ಕ್ರಿಸ್ತಾಂಬರ ಪ್ರೀತಿಯಾಗಿದ್ದರೆ, ಕ್ರಿಸ್ತನನ್ನು ಧರಿಸಿಕೊಂಡ ಪ್ರೀತಿಯಾಗಿದ್ದರೆ, ನೀನು ಯಾರಿಗೂ ಕೇಡು ಬಗೆಯಲು ಸಾಧ್ಯವಿಲ್ಲ. ಯಾರಿಗೂ ನೀನು ಕೇಡನ್ನು ಕಲ್ಪಿಸಲು ಸಾಧ್ಯವಿಲ್ಲ. ಕೇಡಿನ ಚಿಂತೆಗಳು ನಿನ್ನೊಳಗೆ ಬಂದರೂ ನೀನು ಅವರಿಗಾಗಿ ಪ್ರಾರ್ಥಿಸಲು ಪ್ರಾರಂಭಿಸುತ್ತೀಯ. ಪ್ರೀತಿಯು ಎಂದಿಗೂ ಕೇಡು ಬಗೆಯದು, ಪ್ರೀತಿ ಎಂದಿಗೂ ನಾಶವಾಗುವುದು, ನಾಶ ಮಾಡಲು ಸಮ್ಮತಿಸದು. ಆದರೆ ನೋಡಿ, ಇವತ್ತಿನ ಕಾಲಘಟ್ಟದಲ್ಲಿ ನಾವು ನೋಡಬೇಕಾದ್ರೆ, ನಾನು ಪ್ರೀತಿಸ್ತೇನೆ ಎಂಬುದಾಗಿ ಅನೇಕ ಜನರನ್ನ ಮಾತನಾಡುವುದನ್ನು ನಾವು ನೋಡುತ್ತೇವೆ. ಇವತ್ತು ಒಬ್ಬ ಮಿತ್ರನು ನನ್ನೊಂದಿಗೆ ಸಿಕ್ಕಿ ಮಾತನಾಡುವಾಗ ನಾನು ಕೇಳಿದೆ, ಏನು ಮಗ, ಹೇಗಿದ್ದೀಯಾ, ಚೆನ್ನಾಗಿದ್ದೀಯಾ? ಆ ಚೆನ್ನಾಗಿದ್ದೇನೆ ಅಂಕಲ್. ಆ ನಿನ್ನದು ಮದುವೆ ಆಯ್ತಾ? ಆಯ್ತು ಅಂಕಲ್. ಹೌದಾ, ಹೆಂಡತಿ ಏನು ಮಾಡ್ತಾ ಇದ್ದಾಳೆ? ಹೆಂಡತಿ ಬಿಟ್ಟು ಹೋದ್ಲು ಬ್ರದರ್. ಯಾಕೆ, ಏನಾಯ್ತು? ಅವಳು ನನ್ನನ್ನು ಮದುವೆ ಮಾಡಿಕೊಂಡ್ಳು, ನಾವೇ ಎಲ್ಲ ಖರ್ಚು ಮಾಡಿ ನಾವೇ ಮದುವೆ ಮಾಡಿಕೊಂಡೆವು. ಮದುವೆ ಮಾಡಿಕೊಂಡ 3 ತಿಂಗಳಿಗೆ ಆ ಕೇಳಿದಳು, ನಾನು ಬೇರೊಬ್ಬನನ್ನು ಪ್ರೀತಿಸುತ್ತಾ ಇದ್ದೇನೆ, ನನ್ನ ಸಹೋದರರು ಬಲವಂತ ಮಾಡಿದ ಕಾರಣ ನಾನು ನಿಮ್ಮನ್ನ ಮದುವೆ ಆದೆ. ನನ್ನ ಸಹೋದರರು ಬಲವಂತ ಮಾಡಿದ ಕಾರಣ ನಾನು ನಿನ್ನನ್ನು ಬಲವಂತ ಮಾಡಿದೆ, ಅದರಿಂದ ನನಗೆ ನಿನ್ನೊಂದಿಗೆ ಇರಲು ಸಾಧ್ಯವಾಗುತ್ತಾ ಇಲ್ಲ. ನನ್ನನ್ನು ಪ್ರೀತಿಸಿದವನೊಂದಿಗೆ ನಾನು ಹೋಗಿ ಜೀವಿಸುತ್ತೇನೆ, ಅದರಿಂದ ನನ್ನನ್ನು ಬಿಟ್ಟು ಬಿಡು ನೀನು ಎಂಬುದಾಗಿ ಹೇಳಿದರು. ಇದನ್ನು ಕೇಳಿ ನನ್ನ ಹೃದಯ ಚದರಾಗಿ ಹೋಯಿತು. ಅವನು ನನಗೆ ಸಿಕ್ಕಿರಲಿಲ್ಲ. ನಾನು ಕೇಳಿದೆ, ಇದು ಯಾವಾಗ ನಡೆದಿದ್ದು? ನನ್ನ ಮದುವೆ ಆಗಿ 2 ತಿಂಗಳಲ್ಲಿ ಈ ಘಟನೆ ನಡೆಯಿತು ಬ್ರದರ್. 2015ರಲ್ಲಿ ನನ್ನ ಮದುವೆ ಆಯಿತು. ಆದರೆ ಇದುವರೆಗೂ ನಾನು ಮದುವೆ ಮಾಡಿಕೊಳ್ಳಲೇ ಇಲ್ಲ. ಅವಳು ನನ್ನ ಬಿಟ್ಟು ಅವಳು ತಾನು ಪ್ರೀತಿಸಿದವನೊಂದಿಗೆ ಹೋಗಿಬಿಟ್ಟಳು. ನನಗೆ ತುಂಬಾ ಬೇಸರವಾಯಿತು. ಆದರೆ ಇಲ್ಲಿ ಪ್ರಮುಖವಾಗಿ ಚಿಂತಿಸಿದಂತಹ 2 ಘಟನೆಗಳು ನನ್ನ ಮನಸ್ಸಿಗೆ ಬಂದದ್ದು. ನೋಡಿ, ಆಕೆ ಬಲವಂತವಾಗಿ ತಾನು ಮದುವೆ ಆಗಬೇಕೆಂದು ಹೇಳುವಾಗ ಮದುವೆ ಆಗುತ್ತಾಳೆ. ಆದರೆ ಅವಳು ಆ ಮದುವೆಯಾದ ಪತಿಯಲ್ಲಿ ಬಹಿರಂಗವಾಗಿ ಹೇಳುತ್ತಾಳೆ, ರೀ, ನಾನು ಮತ್ತೊಬ್ಬನನ್ನು ಪ್ರೀತಿಸುತ್ತಾ ಇದ್ದೇನೆ, ನನ್ನ ಒಡಹುಟ್ಟಿದವರ ಬಲವಂತದಿಂದ ನಾನು ಮದುವೆ ಆದೆನು, ಅದರಿಂದ ನಾನು ನಿಮ್ಮೊಡನೆ ಇರಲು ನಾನು ಇಷ್ಟವಿಲ್ಲ, ನಾನು ಯಾರನ್ನ ಪ್ರೀತಿಸಿದನೋ ನಾನು ಅವನೊಂದಿಗೆ ಇರಲು ನಾನು ಇಷ್ಟಪಡುತ್ತೇನೆ, ನಾನು ಅವನೊಂದಿಗೆ ಹೋಗಲು ನಾನು ಸಮ್ಮತಿಸುತ್ತೇನೆ. ಪ್ರೀತಿ ಒಂದು ಕಡೆ ವಿವಾಹವಾದಳು ಹೌದು, ಆದರೆ ಅವಳ ಮನಸ್ಸು ನೋಡಿ, ಆತನನ್ನು ಪ್ರೀತಿಸಿದವನನ್ನು ಹುಡುಕಿತು, ಆತನನ್ನ ಪ್ರೀತಿಸಿದವನನ್ನು ಹಿಂಬಾಲಿಸಿತು. ಆತನಲ್ಲದೆ ನನಗೆ ಬೇಡ, ಆತನಿಲ್ಲದೆ ನನಗೆ ಇರಲಿಕ್ಕೆ ಆಗುವುದಿಲ್ಲ, ನನ್ನನ್ನು ದಯವಿಟ್ಟು ಕ್ಷಮಿಸಿರಿ, ಆತನೊಂದಿಗೆ ನಾನು ಜೀವಿಸಲು ನನಗೆ ಅನುಮತಿ ಮಾಡಿಕೊಡಿರಿ, ನಾನು ಎಂದಿಗೂ ನಿಮಗೆ ತೊಂದರೆ ಕೊಡುವುದಿಲ್ಲ, ನಾನು ಅವನನ್ನು ಪ್ರೀತಿಸುತ್ತಾ ಇದ್ದೇನೆ, ಅವನು ನನ್ನನ್ನು ಪ್ರೀತಿಸುತ್ತಾ ಇದ್ದಾನೆ. ಸತ್ಯ ಘಟನೆ ಪ್ರಿಯರೇ, ಇದು ಸುಳ್ಳಲ್ಲ. ತಾನು ಪ್ರೀತಿಸಿದವನನ್ನೇ ಇಲ್ಲಿ ವಿವಾಹ ವಿಚ್ಛೇದನ ಮಾಡಿ ಆಕೆ ತಾನು ಪ್ರೀತಿಸಿದವನೆಂದೇ ಹೋಗುತ್ತಾಳೆ. ಈ 2ನೇ ಹಂತದಲ್ಲಿ ನೋಡುವಾಗ ತನ್ನನ್ನು ಹೆಂಡತಿಯಾಗಿ ಸ್ವೀಕರಿಸಿದಂತಹ ಈ ಪತಿ
ತನ್ನ ಹೆಂಡತಿ ಬಿಟ್ಟು ಹೋದರೂ ಈ 7 ವರ್ಷಗಳಿಂದ ಅವನಿಗೆ ವಿವಾಹವಾಗಲಿಲ್ಲ. 7 ವರ್ಷಗಳಿಂದ ಅವನಿಗೆ ವಿವಾಹವಾಗಲಾಗಲಿಲ್ಲ. ಕಾರಣ, ನಾನು ವಿವಾಹ ಮಾಡಿದವಳು ನನ್ನನ್ನು ಬಿಟ್ಟು ಹೋದಳಲ್ಲ, ನನ್ನನ್ನು ಮದುವೆಯಾದವಳು ನನ್ನನ್ನು ಬಿಟ್ಟು ಹೋದಳಲ್ಲ. ನೋಡಿ, ಎರಡೂ ಕಾರ್ಯಗಳನ್ನು ಚಿಂತಿಸುವಾಗ ಪ್ರೀತಿಯು ಎಷ್ಟು ಮೌಲ್ಯಭರಿತವಾಗಿದೆ. ಅದು ಮಾತ್ರವಲ್ಲ ಪ್ರಿಯರೇ, ಮೊನ್ನೆ ಒಂದು ವ್ಯಕ್ತಿಯನ್ನು ಸಂಧಿಸಿದೆ. ಆ ವ್ಯಕ್ತಿಯ ಮನೆಯಲ್ಲಿ ಆ ಮಗನನ್ನ ಮದುವೆ ಮಾಡಿಕೊಳ್ಳಬೇಕು ಎಂಬುದಾಗಿ ಕುಟುಂಬದಲ್ಲಿ ಬಲವಂತ. ಅವನು ಹಲವಾರು ದಿನ ಮದುವೆಗೆ ಯತ್ನಿಸಿದ, ಆದರೆ ಮದುವೆ ಆಗಲಿಲ್ಲ. ಕೊನೆಗೆ ಸಂಭವಿಸಿದ್ದು, ಅವನ ಕುಟುಂಬದಲ್ಲಿ ಆತನಿಗೆ ಪರಿಚಯವಿದ್ದಂತ ಒಂದು ಹೆಣ್ಣು ಮಗಳನ್ನ ಮದುವೆಯಾಗಲು. ಆಕೆ ಒಂದು ಹಿಂದೂ ಸಹೋದರಿ, ಈತನು ಕ್ರೈಸ್ತನು. ಮದುವೆ ಆಗಲು ಹೇಳುವಾಗ ಮದುವೆ ಆಗುವುದಿಲ್ಲ, ಕೊನೆಗೆ ಬಲವಂತವಾಗಿ ನೀನು ಮದುವೆ ಆಗಲೇಬೇಕೆಂದು ತಂದೆ ತಾಯಿಗಳನ್ನು ಬಲವಂತಗೊಳಿಸುವಾಗ ಆ ಹಿಂದೂ ಸಹೋದರಿಯನ್ನ ಇವನು ಮದುವೆ ಆಗಲು ನಿರಾಕರಿಸಿದರೂ ಸಹ ಕುಟುಂಬದ ಒತ್ತಡದಲ್ಲಿ ಅವನು ಏನು ಮಾಡಬೇಕೆಂದು ತೋಚದೆ ದೇವಾಲಯದ ಮುಂದೆ ಹೋಗಿ ಅವನು ವಿವಾಹವಾಗುತ್ತಾನೆ. ಒಂದು ದೇವಾಲಯದ ಮುಂದೆ ಹೋಗಿ ಅವನು ತಾಲಿಯನ್ನು ಕಟ್ಟಿಕೊಂಡು ಅವಳನ್ನು ಪತ್ನಿಯಾಗಿ ಸ್ವೀಕರಿಸುತ್ತಾನೆ. ಸತ್ಯ ಘಟನೆಗಳು ಇದು, ಕಲ್ಪನೀಯ ಘಟನೆಗಳಲ್ಲ. ಈ ವಿವಾಹವಾಗಿ ಎರಡನೆಯ ದಿನ ಈ ವಿವಾಹವಾದಂತಹ ಪತ್ನಿ ಹೇಳುತ್ತಾಳೆ, ನಿಮ್ಮ ಹತ್ರ ನಾನು ಒಂದು ವಿಶೇಷವಾದಂತಹ ಒಂದು ಮಾತನ್ನು ಮಾತನಾಡಬೇಕು, ಒಂದು ಮುಖ್ಯವಾದ ವಿಷಯವನ್ನು ನಿಮ್ಮಲ್ಲಿ ನಾನು ಮಾತನಾಡಬೇಕು. 2 ದಿನವಾಯಿತು, 3 ದಿನವಾಯಿತು, 1 ವಾರವಾಯಿತು. ಈಕೆಯೊಡನೆ ಆತನೊಡನೆ ದೈಹಿಕ ಸಂಪರ್ಕದೊಂದಿಗೆ ಅವರು ಜೀವಿಸಿದರು. 1 ವಾರವಾಯಿತು, ಈಕೆ ಏನು ವಿಷಯ ಎಂಬುದಾಗಿ ತಾನು ವಿವಾಹವಾದಂತಹ ಪತಿಗೆ ಹೇಳಲಿಲ್ಲ. ಇವನು ಬಲವಂತ ಮಾಡಲು ಕೇಳಿದನು, ಬಲವಂತವಾಗಿ ಕೇಳಿದನು. ಹೌದು, ನೀನು ಹೇಳಿದೆ, ಏನು ವಿಷಯ, ಏನು ವಿಷಯವೇನು, ಏನೋ ವಿಷಯ ನನ್ನಲ್ಲಿ ವೈಯಕ್ತಿಕವಾಗಿ ನೀನು ಮಾತನಾಡಬೇಕು, ತುಂಬಾ ಮುಖ್ಯವಾದ ವಿಷಯ ಎಂದು ಹೇಳಿದೆ ಅಲ್ಲ. ನೀನು ವಿವಾಹವಾದ 1 ವಾರವಾಯಿತು, ಇನ್ನೂ ನೀನು ನನಗೆ ಹೇಳಲಿಲ್ಲವಲ್ಲ. ಪ್ರಿಯರೇ, ಅವನು ಆಕೆ ಮಾತನಾಡಲು ಬಾಯಿ ತೆರೆದಳು. ಆಕೆ ಹೇಳಿದಳು, ನನ್ನನ್ನು ಕ್ಷಮಿಸಿರಿ, ನನ್ನನ್ನು ಕ್ಷಮಿಸಿರಿ, ನನಗೆ ನಿಮ್ಮೊಂದಿಗೆ ಜೀವನ ಮಾಡಲು ಇಷ್ಟವಿಲ್ಲ, ಏಕೆಂದರೆ ನಾನು ಮತ್ತೊಬ್ಬನನ್ನು ಪ್ರೀತಿಸುತ್ತಾ ಇದ್ದೇನೆ, ನಾನು ಅವನಿಗೆ ಮನಸ್ಸನ್ನು ಕೊಟ್ಟಿದ್ದೇನೆ, 7 ವರ್ಷಗಳಿಂದ ನಾನು ಅವನೊಂದಿಗೆ ಜೀವನ ಮಾಡಬೇಕೆಂದಿದ್ದೇನೆ, ಅವನಿಲ್ಲದೆ ನಾನು ಜೀವಿಸಲು ಸಾಧ್ಯವಿಲ್ಲ, ನನಗೆ ಆತನು ಬೇಕು, ಆದ್ದರಿಂದ ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಕುಟುಂಬದವರ ಬಲವಂತದಿಂದ ನಾನು ಈ ವಿವಾಹಕ್ಕೆ ಒಪ್ಪಿಕೊಂಡೆ, ಆದರೆ ನಿಮ್ಮ ಮುಂದೆ ಬಂದಾಗ ನನಗೆ ಇದನ್ನು ಹೇಳಲು ಅಸಾಧ್ಯವಾಗದೆ ಹೋಯಿತು, ಇದನ್ನು ನಿಮ್ಮ ಮುಂದೆ ನಾನು ಮುಚ್ಚುಮರೆ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ, ಯಾಕೆಂದರೆ ನಾನು ನನ್ನನ್ನು ಪ್ರೀತಿಸುವವರೊಡನೆ ನಾನು ಜೀವನ ಮಾಡಬೇಕೆಂಬ ಆಸೆ ಪಡುತ್ತಾ ಇದ್ದೇನೆ, ಅದರಿಂದ ನಾನು ನಿಮ್ಮೊಂದಿಗೆ ಜೀವಿಸುವುದಿಲ್ಲ ಎಂಬುದಾಗಿ ನೇರವಾಗಿ ಆ ವಿವಾಹವಾದ ಪತಿಗೆ ಆಕೆ ಉತ್ತರ ಕೊಡುತ್ತಾಳೆ. ಉತ್ತರ ಕೊಟ್ಟು ಮನೆಗೆ ಹೋದವಳು ಆತನ ಬಳಿಗೆ ಬರಲೇ ಇಲ್ಲ. 20 ದಿನಗಳು ಕಳೆಯಿತು. ಪ್ರಿಯರಲ್ಲಿ ಏನು, ಹೌದು ಈ ಪ್ರಾಪಂಚಿಕವಾದಂತಹ ಜೀವಿತದಲ್ಲಿ ಈ ಘಟನೆಗಳು ನಡೆಯುತ್ತೆ, ಆದರೆ ಇಲ್ಲಿ ಏನು, ಇಲ್ಲಿ ನಾವು ಏನನ್ನ ಕಂಡುಕೊಳ್ಳುತ್ತಾ ಇದ್ದೇವೆ ನೋಡಿ, ಈ ಎರಡೂ ಕುಟುಂಬಗಳಲ್ಲಿ ಎರಡೂ ವಿವಾಹಿತವಾದಂತಹ ಎರಡೂ ಹೆಣ್ಣು ಮಕ್ಕಳು ಹೇಳುವಂತ ಮಾತು ಒಂದೇ, ನಾನು ನನ್ನನ್ನು ಪ್ರೀತಿಸಿದವಳನ್ನು ನಾನು ಇರುತ್ತೇನೆ, ನಾನು ನಿಮ್ಮೊಂದಿಗೆ ಜೀವನ ಮಾಡಲು ನನಗೆ ಬೇಡ, ನನಗೆ ಇಷ್ಟ ಇಲ್ಲ, ನನ್ನನ್ನು ಪ್ರೀತಿಸುವವನನ್ನು ಹಾಗೂ ನಾನು ಪ್ರೀತಿಸುವವನೊಡನೆ ನಾನು ಇರಲು ಇಷ್ಟಪಡುತ್ತೇನೆ, ನನಗೆ ಈ ನಿಮ್ಮೊಂದಿಗೆ ಇರುವುದಕ್ಕೆ ನನಗೆ ಇಷ್ಟವಿಲ್ಲ ಎಂಬುದಾಗಿ ಹೇಳುತ್ತಾರೆ, ಬಿಟ್ಟು ಹೋಗುತ್ತಾರೆ. ಪ್ರಿಯರೇ, ಇಲ್ಲಿ ತಾಲಿ ಎಲ್ಲ ಮುಖ್ಯ, ಕುತ್ತಿಗೆಯಲ್ಲಿ ಕಟ್ಟುವ ತಾಲಿ ಎಲ್ಲ ಮುಖ್ಯ, ಅಥವಾ ವಿವಾಹವೆಂಬ ಸಂಸ್ಕಾರವೆಲ್ಲ ಮುಖ್ಯ? ವಿವಾಹವೆಂಬ ಸಂಸ್ಕಾರವೆಲ್ಲ ಮುಖ್ಯ? ಒಬ್ಬರ ಮನಸ್ಸನ್ನು ಒಬ್ಬರು ಅರಿತುಕೊಳ್ಳುವುದೇ ಮುಖ್ಯ, ಇದುವೇ ವಿವಾಹ ಸಂಸ್ಕಾರ. ಅದಕ್ಕಾಗಿಯೇ ಕೇಳುತ್ತದೆ ಧರ್ಮಸಭೆ,
ನೀನು ಇವನನ್ನು ವಿವಾಹವಾಗಲು ಒಪ್ಪುತ್ತೀಯಾ, ನೀನು ಮನಪೂರ್ವಕವಾಗಿ ಒಪ್ಪುತ್ತೀಯ ಎಂಬುದಾಗಿ ಆ ಬಲಿಪೂಜೆಯ ವಿವಾಹ ಸಂಸ್ಕಾರಕ್ಕೆ ನೀನು ತಾಲಿ ಕಟ್ಟುವುದಕ್ಕೆ ಧರ್ಮ ಪ್ರಮಾಣ ಧರ್ಮಶಾಸ್ತ್ರದ ಮುಂದೆ ವಾಗ್ದಾನ ಮಾಡುವುದಕ್ಕೆ ಒಂದು ನಿಮಿಷದ ಮುಂಚಿತವಾಗಿ ಪವಿತ್ರ ಬಲಿಯಲ್ಲಿ ಕೇಳುವಂತ ಮಾತು, ನೀನು ವಿವಾಹವಾಗಲು ಇಷ್ಟಪಡುತ್ತೀಯ, ನಿನ್ನ ಸ್ವಂತ ಇಚ್ಛೆಯಿಂದ ವಿವಾಹವಾಗಲು ಇಷ್ಟಪಡುತ್ತೀಯ ಎಂಬುದಾಗಿ. ಯಾಕೆಂದರೆ ವಿವಾಹದಲ್ಲಿ ಕಟ್ಟುವ ತಾಲಿಯೆಲ್ಲ ಮುಖ್ಯ, ಅಥವಾ ವಿವಾಹದಲ್ಲಿ ಧರಿಸುವ ವಸ್ತ್ರಗಳೆಲ್ಲ ಮುಖ್ಯ, ಔತಣ ಊಟ ಕೂಟವೆಲ್ಲ ಮುಖ್ಯ. ವಿವಾಹದಲ್ಲಿ ಪತಿ ಪತ್ನಿಯರು ಒಮ್ಮನಸ್ಸಿನಿಂದ ಇರುವುದೇ ಮುಖ್ಯ. ಪ್ರಿಯರೇ, ಇವತ್ತಿನ ದಿನದಲ್ಲಿ ನಾವು ತುಂಬಾ ಆಲೋಚನೆ ಮಾಡಬೇಕು. ವಿವಾಹವೆಂಬುದು ಧರ್ಮ ಪ್ರಮಾಣವಾದದ್ದು, ಧರ್ಮಶಾಸ್ತ್ರವಾದದ್ದು. ದೇವರು ಒಂದುಗೂಡಿಸಿದನ್ನು ಮಾನವನ ವಿಚ್ಛೇದಿಸಿದಿರಲಿ ಎಂಬುವಂಥದ್ದು. ಅದರಿಂದ ನಾವು ವಿವಾಹ ಜೀವಿತಕ್ಕೆ ಮುಂಚಿತವಾಗಿ ನಮ್ಮ ನಿರ್ಧಾರಗಳನ್ನು ಕೈ ತೆಗೆದುಕೊಳ್ಳಬೇಕು. ಮನೆಯಲ್ಲಿ ಎಂತಹ ಹೋರಾಟವಿರಬಹುದು, ಬಲವಂತ ಮಾಡಬಹುದು. ನೋಡಿ ಎಷ್ಟೋ ಜನ ಇದೇ ರೀತಿಯಾದ, ನೋಡಿ ಈ ಒಂದು ವಾರದಲ್ಲಿ ಎರಡೂ ಘಟನೆಗಳು ನನ್ನ ಮುಂದೆ ಬಂದವು. ಇನ್ನು ಎಷ್ಟು ಸಾವಿರ ಲಕ್ಷ ಘಟನೆಗಳು ನಮ್ಮ ಮುಂದೆ ಇದೆ, ಯೋಚನೆ ಮಾಡಿ ನೋಡಿ. ಇವತ್ತಿಗೂ ಸಹ ಎಷ್ಟೋ ಜನ ಮದುವೆ ಮಾಡಿಕೊಂಡಿದ್ದಾರೆ, ಆದರೆ ಸಂತೋಷವಾಗಿ ಬದುಕ್ತಾ ಇಲ್ಲ. ಕಾರಣ ಅವರನ್ನು ಪ್ರೀತಿಸಿದವರನ್ನು ಮರೆಯಲು ಸಾಧ್ಯವಾಗುತ್ತಾ ಇಲ್ಲ. ಕುಟುಂಬ ಜೀವಿತದಲ್ಲಿ ಸಮಾಧಾನವನ್ನು ಕಳೆದುಕೊಂಡಿದ್ದಾರೆ. ಆದ್ದರಿಂದ ವಿವಾಹ ಜೀವಿತವೆಂಬುದು ಆಟದ ಕೂಟವಲ್ಲ, ಅದು ಶ್ರೇಷ್ಠವಾದ ಸಂಸ್ಕಾರ. ಅದರಿಂದ ಪ್ರೀತಿ ಎಂಬುದು ಧರ್ಮಶಾಸ್ತ್ರವಾದದ್ದು. ಆ ಪ್ರೀತಿಯು ಪರಿಶುದ್ಧವಾಗಿರಬೇಕು. ವಿವಾಹಕ್ಕೆ ಮುಂಚಿತವಾಗಿ ನಾನು ತೆಗೆದುಕೊಳ್ಳುವ ತೀರ್ಮಾನವು ನನ್ನ ಮನಸ್ಸಾಕ್ಷಿಗೆ ಒಪ್ಪುವಂಥದ್ದಾಗಬೇಕು. ಸಮೂಹ ಏನು ಹೇಳಬಹುದು, ಕುಟುಂಬ ಏನು ಹೇಳಬಹುದು, ನೀನು ನಿನ್ನ ಮನಸ್ಸನ್ನ, ನಿನ್ನ ಹೃದಯವನ್ನ ಮತ್ತೊಬ್ಬಳಿಗೆ ಅಥವಾ ಮತ್ತೊಬ್ಬನಿಗೆ ನೀನು ಕೊಟ್ಟಿದ್ದೀಯಾ ಎಂಬುದಾದರೆ ನಿನ್ನ ವಿವಾಹ ಸಂಸ್ಕಾರದಲ್ಲಿ ಪರರೊಡನೆ ಒಂದಾಗುವಂತಿಲ್ಲ. ಅದಕ್ಕೆ ನಾವು ಹೇಳಿದ್ದು, ಪ್ರೀತಿಯು ಪರರಿಗೆ ಕೇಡು ಬಗೆಯದು. ಆದ ಕಾರಣ ಪ್ರೀತಿಯೇ ಧರ್ಮಶಾಸ್ತ್ರದ ಪೂರೈಕೆ ಎಂಬುದಾಗಿ ರೋಮನರಿಗೆ ಬರೆದ ಪತ್ರದಲ್ಲಿ 13ನೇ ಅಧ್ಯಾಯದಲ್ಲಿ ಶಕ್ತವಾಗಿ ವಾಕ್ಯ 10ರಲ್ಲಿ ಹೇಳುತ್ತದೆ, ಪ್ರೀತಿ ಕೇಡು ಬಗೆಯದು. ನೋಡಿ, ಇವರು ಒಪ್ಪಿಕೊಂಡ್ರು, ಪ್ರೀತಿಗೆ ಕೇಡು ಬಗೆಯಿಲ್ಲ, ನನಗೆ ಇಷ್ಟ ಇಲ್ಲ, ನಾನು ಅವನನ್ನು ಪ್ರೀತಿಸ್ತಾ ಇದ್ದೇನೆ, ನಾನು ಅವನೊಂದಿಗೆ ಇದ್ದೇನೆ, ಪ್ರೀತಿ ಕೇಡು ಬಗೆಯಲಿಲ್ಲ. ಹೌದು ನನ್ನ ಸಹೋದರನೇ, ಯಾಕೆಂದರೆ ಅದು ಧರ್ಮಶಾಸ್ತ್ರದ ಪೂರೈಕೆ, ಧರ್ಮಶಾಸ್ತ್ರದ ಪೂರೈಕೆ. ನೋಡಿ, ಎಷ್ಟೋ ಜನ ವಿವಾಹವಾಗಿದ್ದಾರೆ, ನಾನು ಆಗಿದ್ದೇನೆ, ನೀವು ಆಗಿದ್ದೀರಿ, ಎಷ್ಟೋ ಇಡೀ ವಿಶ್ವದಲ್ಲಿ ಎಲ್ಲರೂ ಕುಟುಂಬದಲ್ಲಿ ವಿವಾಹವಾಗಿದ್ದಾರೆ. ಎಷ್ಟೋ ಜನರಿಗೆ ಕುಟುಂಬದಲ್ಲಿ ಸಮಾಧಾನವಿಲ್ಲ, ನೆಮ್ಮದಿ ಇಲ್ಲ. ಕೆಲವರಿಗೆ ಗಂಡನಿಂದ, ಕೆಲವರಿಗೆ ಹೆಂಡತಿಯಿಂದ ನೆಮ್ಮದಿಯೇ ಇಲ್ಲ, ಸಮಾಧಾನವೇ ಇಲ್ಲ, ಸಂತೋಷವೇ ಇಲ್ಲ. ಅಯ್ಯೋ, ಏನೋ ಬಲವಂತವಾಗಿ ನಾನು ವಿವಾಹವಾದನಲ್ಲ, ನನ್ನ ಜೀವನ ಹೀಗೆ ಆಗಿ ಹೋಯ್ತಲ್ಲ ಎಂಬ ಯೋಚನೆಗಳು ಮಾತ್ರವಿದೆ. ಇನ್ನೂ ಎಷ್ಟೋ ಜನರನ್ನ ನಾವು ನೋಡುತ್ತೇವೆ, ಮರಳಾಗಿ ಮದುವೆ ಆಗಿ ಹೋಗ್ತಾರೆ, ಮರಳಾಗಿ ಮದುವೆ ವಿವಾಹವಾಗಿ ಹೋಗ್ತಾರೆ, ಮೋಸದಿಂದ ಪ್ರೀತಿಸಿ ಮದುವೆ ಆಗಿ ಹೋಗ್ತಾರೆ. ಆದರೆ ಮದುವೆ ಆದ ಬಳಿಕ ಗೊತ್ತಾಗ್ತದೆ, ಅವನು ಹಲವಾರು ಜನರೊಡನೆ ಸಂಪರ್ಕವನ್ನು ಇಟ್ಟುಕೊಂಡಿರುವುದು, ಹಲವಾರು ಜನರೊಂದಿಗೆ ಜೀವನ ಮಾಡುತ್ತಾ ಇರುವುದು, ಹಲವಾರು ಜನರೊಂದಿಗೆ ಅವಳು ಸಂಪರ್ಕವನ್ನು ಇಟ್ಟುಕೊಂಡಿರುವುದು, ಅಥವಾ ಅವಳು ಹಲವಾರು ಜನರೊಂದಿಗೆ ಜೀವನ ಮಾಡುತ್ತಿರುವುದು ಮದುವೆಯಾದ ಬಳಿಕ ಎಷ್ಟೋ ಜನರ ಬಾಳಿನಲ್ಲಿ ಅರಿವಾಗುತ್ತದೆ. ಆದರೆ ಕೆಲವರಾದರೂ ದೇವರಲ್ಲಿ ಭಯಭಕ್ತಿಯುಳ್ಳವರು ಇದನ್ನ ಸಹಿಸಿಕೊಂಡು ದೇವರು ನನಗೆ ಕೊಟ್ಟಂತ ಶಿಲುಬೆ ಎಂದು ಒತ್ತುಕೊಂಡು ಹೋಗುತ್ತಾರೆ. ಕೆಲವರು ಈತನು ನನಗೆ ಬೇಡ, ಈಕೆ ನನಗೆ ಬೇಡ ಎಂಬುದಾಗಿ ಬಿಟ್ಟು ಹೋಗುತ್ತಾರೆ. ಹೌದು ಪ್ರಿಯ ಸಹೋದರನೇ, ಸಹೋದರಿ. ಆದರೆ ಮೋಸ, ವಂಚನೆ, ಮೋಸ ವಂಚನೆ, ಇದು ದೇವರು ಖಂಡಿತವಾಗಿ ಇದು ದೇವರಿಗೆ ಗೊತ್ತುಂಟು. ನಿನ್ನನ್ನು ಒಬ್ಬನು ವಂಚಿಸಿ ವಿವಾಹವಾಗಿ, ನಿನ್ನನ್ನು ಒಬ್ಬಳು ವಂಚಿಸಿ ವಿವಾಹವಾಗಿ ಮತ್ತೆ ಅನೇಕ ಜನರನ್ನೇ ಸಂಸರ್ಗ ಬೆಳೆಸಿಕೊಂಡಿರುವುದು ನಿನಗೆ ಅರಿವಾಗುವುದಾದರೆ, ಅಥವಾ ಬೇರೊಬ್ಬರೊಂದಿಗೆ ಆತನು ಅವಳು ಜೀವನ ಮಾಡುವುದು ಸತ್ಯವಾದರೆ ನೀನು ಅವಳೊಂದಿಗೆ ಅವನಿಂದ ದೂರವಾಗಿರುವುದರಲ್ಲಿ ತಪ್ಪಿಲ್ಲ, ಖಂಡಿತವಾಗಿಯೂ ತಪ್ಪಿಲ್ಲ.
ಏಕೆಂದರೆ ಅವನು ಅವಳನ್ನು ಪ್ರೀತಿಸುವವರನ್ನು ಜೀವಿಸುತ್ತಾ ನಿನ್ನ ಮುಂದೆ ನಟನೆ ಮಾಡುವುದಕ್ಕೆ ಬದಲಾಗಿ ಆ ನಟನೆಯ ಪ್ರೀತಿಯನ್ನು ನೀನು ಅನುಭವಿಸಿ ರಾತ್ರಿಯಾಗಲು ಚಿತೆಯಿಂದ ಜೀವಿಸುವುದಕ್ಕೆ ಬದಲಾಗಿ ನೀನು ಅವನನ್ನು ಬಿಟ್ಟು ಏಕಾಂಗಿಯಾಗಿ ಇರುವುದು ಒಳಿತು. ನೀನು ಅವಳನ್ನು ಬಿಟ್ಟು ಅಥವಾ ನೀನು ಅವನನ್ನು ಬಿಟ್ಟು ಏಕಾಂಗಿಯಾಗಿರುವುದು ಒಳಿತು. ಅದು ತಪ್ಪಲ್ಲ, ಪಾಪವೂ ಅಲ್ಲ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಮ್ಮ ಜೀವನವು ಪ್ರೀತಿಯನ್ನ ಮಲಿನವಾಗಿಸುತ್ತದೆ. ನಮ್ಮ ಜೀವನವು ಪ್ರೀತಿಯನ್ನ ತುಚ್ಛೀಕರಿಸುತ್ತದೆ. ನಮ್ಮ ಪ್ರೀತಿಯು ಪ್ರೀತಿಯನ್ನ ಕಾಮುಕತನವಾಗಿ ಮಾತ್ರ ನೋಡುತ್ತದೆ. ನಮ್ಮ ಪ್ರೀತಿಯು ಪ್ರೀತಿಯನ್ನ ಬಿಸ್ನೆಸ್ ಆಗಿ ನೋಡುತ್ತದೆ. ನೋಡಿ, ವಿವಾಹದಲ್ಲಿ ನೋಡಿ, ವಿವಾಹವಾಗಿ ಹೋಗುವಾಗ ಒಬ್ಬ ಗಂಡ ಒಂದು ಹೆಣ್ಣು ನೋಡ್ತೇವೆ, ಒಂದು ವಿವಾಹವಾಗಿ ಹೋಗುವಾಗ ತನ್ನ ಮಡದಿಯಾಗಿ ಸ್ವೀಕರಿಸುವ ಹೆಂಡತಿಯನ್ನ ಕುಟುಂಬಕ್ಕೆ ಸೊಸೆಯಾಗಿ ಅಥವಾ ತನ್ನ ಧರ್ಮಪತ್ನಿಯಾಗಿ ವಂಶಾಭಿವೃದ್ಧಿ ಕೊಡುವಂತ ಸ್ತ್ರೀಯಾಗಿ ತಾಯಿಯಾಗಿ ಆಯ್ಕೆ ಮಾಡುವಾಗ ನಾವು ಇವತ್ತು ನೋಡ್ತೇವೆ, ನೀನ್ ಏನ್ ಕೊಡ್ತೀಯ, ನೀನ್ ಎಷ್ಟು ಲಕ್ಷ ಕೊಡ್ತೀಯ, ಎಷ್ಟು ಬಂಗಾರ ಕೊಡ್ತೀಯ, ಲೀಸ್ಟ್ ಆಗ್ತಾರೆ. ಇಂಥ ಅವಿವೇಕಿಗಳು ಎಷ್ಟೋ ಜನ ಇದ್ದಾರೆ, ಇಂಥ ಅವಿವೇಕಿಗಳು ಎಷ್ಟೋ ಜನ ಇದ್ದಾರೆ. ಕಠಿಣವಾದ ಅತ್ತೆ ಮಾವಂದಿರಿದ್ದಾರೆ, ಎಷ್ಟು ಕೊಡ್ತಾರೆ, ನನ್ನ ಮದುವೆ ಮಾಡಿಕೊಂಡ್ರೆ ನನ್ನ ಮಗನಿಗೆ ಇಷ್ಟು ಸಂಪಾದನೆ ಬರ್ತಾ ಇದೆ, ಇಷ್ಟು ಸಂಬಳ ಬರ್ತಾ ಇದೆ, ಎಷ್ಟು ಗ್ರಾಮ, ಎಷ್ಟು ಕೆಜಿ ಬಂಗಾರ ಕೊಡ್ತಾರೆ, ಕಾರ್ ಕೊಡ್ತಾರ, ಸ್ಕೂಟರ್ ಕೊಡ್ತಾರ, ಮನೆಗೆ ಬೀರ ಕೊಡ್ತಾರ, ಮಂಚ ಕೊಡ್ತಾರ, ಬೆಳ್ಳಿ ಸಾಮಾನು ಕೊಡ್ತಾರ, ಹಿತ್ತಾಳೆ ಪಾತ್ರೆ ಕೊಡ್ತಾರ, ಏನೇನು ಕೊಡ್ತಾರೆ ಲೀಸ್ಟ್. ಅದಕ್ಕೆ ತಕ್ಕದ್ದಾಗಿ ವಿವಾಹವಾಗುವಂತಹ ಪತಿಯನ್ನು ಸಹ ನೋಡುತ್ತೇವೆ. ನನಗೆ ಇದನ್ನೇ ಕೊಡಬೇಕು, ನನಗೆ ಅದನ್ನೇ ಮಾಡಬೇಕು ಎಂಬುದಾಗಿ ವಿವಾಹದಲ್ಲಿ ಒಂದು ಅರಾಜನ್ನ ಇಟ್ಟು ಬಿಸ್ನೆಸ್ ಅನ್ನ ಇಟ್ಟು ವಿವಾಹ ಮಾಡಿಕೊಳ್ಳುತ್ತಾನೆ. ಅವನನ್ನು ಹೇಳುವುದು ಅವಿವೇಕಿ. ತನ್ನಗೆ ಧರ್ಮಪತ್ನಿಯಾಗಿ ಬರುವಂತ ಧರ್ಮಶಾಸ್ತ್ರವಾಗಿ ದೇವರ ಮುಂದೆ ಪ್ರೀತಿಯಿಂದ ಸ್ವೀಕರಿಸುವಂತಹ ಪತ್ನಿಗೆ ದ್ರೋಹಿಯಾಗಿ ಜೀವಿಸುವವನು, ಆಕೆಯನ್ನ ಹಣದಲ್ಲಿ ತೂಕ ಮಾಡುವವನು. ಎಷ್ಟೋ ಜನ ಅತ್ತೆ ಮಾವಂದರನ್ನು ನೋಡ್ತೇವೆ, ಹಣಕ್ಕಾಗಿ ನನ್ನ ಮಗನಿಗೆ ನೀನು 5 ಲಕ್ಷ ಕೊಟ್ರೆ, 50 ಲಕ್ಷ ಕೊಟ್ರೆ, ಮನೆ ಕೊಟ್ರೆ ನಾನು ಮದುವೆ ಮಾಡಿ ಕೊಡ್ತೇನೆ, ಇಲ್ಲಾಂದ್ರೆ ಇಲ್ಲ. ಎಂಗೇಜ್ಮೆಂಟ್ ಆದ್ಮೇಲೆ ಶುರುವಾಗ್ತದೆ ಡ್ರಾಮಾ. ಇನ್ನು ಕೆಲವರಿಗೆ ಮದುವೆ ಆದ ಮಾರನೇ ದಿನಕ್ಕೆ ಶುರುವಾಗ್ತದೆ ಡ್ರಾಮಾ. ಎಲ್ಲ ಮುಗಿದಾದ ಮೇಲೆ, ದೈಹಿಕವಾದ ಸಂಬಂಧವು ಮುಗಿದಾದ ಮೇಲೆ ಹೇಳ್ತಾರೆ, ನಿನ್ನ ಮಗಳನ್ನ ಕರೆತುಕೊಂಡು ನನ್ನ ಮನೆಗೆ ಬರಬೇಕಾದ್ರೆ ನೀನು ಇಂತಿಂಥದನ್ನ ತರುವುದಾದ್ರೆ ಮಾತ್ರ, ನೀನು ಕೊಡುವುದಾದ್ರೆ ಮಾತ್ರ ಬಾ, ಇಲ್ಲದಿದ್ದರೆ ಬೇಡ. ಇಂತಹ ಕ್ರೂರ ಅತ್ತೆ ಮಾವಂದಿರು ಮನೆಯಲ್ಲಿ ಹೆಂಡತಿಯರ ಮೇಲೆ, ತಾಯಿಯ ಮೇಲೆ ಸಮಸ್ಯೆಗೆ ಹೋರಾಟಗಳನ್ನು ತರುವವರನ್ನು ನಾವು ನೋಡ್ತೇವೆ. ಕಾರಣ ಏನು? ಪ್ರೀತಿ ಇಲ್ಲ. ಅವರು ಪ್ರೀತಿಸಿದ್ದು ಕೇವಲ ಹಣ, ಆಸ್ತಿಯನ್ನ. ಹಾಗೂ ತನ್ನ ಹೆಂಡತಿಯಾಗಿ ಬರುವವಳನ್ನು ಪ್ರೀತಿಸಿದ್ದು ಹಣಕ್ಕಾಗಿ, ಆಸ್ತಿಗಾಗಿ, ಹಾಗೂ ದೇಹಕ್ಕಾಗಿ. ಪ್ರಿಯರೇ, ನಾವು ತುಂಬಾ ಆಳವಾದ ಸತ್ಯಗಳನ್ನು ನಾವು ಗಮನಿಸಬೇಕಾಗಿದೆ. ನಮ್ಮ ಜೀವಿತದಲ್ಲಿ ಪ್ರೀತಿ ಎಂಬುದನ್ನ ಅಮೂಲ್ಯವಾಗಿ ನೋಡಬೇಕು ಪ್ರಿಯರೇ. ಅವಳಲ್ಲಿ ಹಣವಿಲ್ಲದೆ ಇರಬಹುದು, ಆದರೆ ಅವಳಲ್ಲಿ ಒಂದು ಸೌಂದರ್ಯವಿರುತ್ತದೆ. ಪ್ರಿಯರೇ, ಇವತ್ತು ಈ ಲೋಕದಲ್ಲಿ ಮುಖದ ಸೌಂದರ್ಯವನ್ನು ಮಾತ್ರ ನೋಡುವಂತ ಅವಿವೇಕಿಗಳು ತುಂಬಿ ಹೋಗಿದ್ದಾರೆ. ಹೃದಯದ ಸೌಂದರ್ಯವನ್ನು ನೋಡುವುದಿಲ್ಲ, ಮುಖದ ಸೌಂದರ್ಯ. ಮುಖದ ಸೌಂದರ್ಯವನ್ನು ನೋಡಿ ಪ್ರೀತಿಸುವಂತ ಲೋಕವಾಗಿದೆ, ಯುಗವಾಗಿದೆ. ಪ್ರಿಯರ, ಒಂದು ಕಾಲದಲ್ಲಿ ನಾನು ನೋಡಿದ ಮಟ್ಟಿಗೆ, ಒಂದು ವಿವಾಹವಾಗಲು ಹೋಗುವಾಗ ಮನೆಯಲ್ಲಿ ತಂದೆ ತಾಯಿಯಂದಿರು ಹೋಗಿ ಒಂದು ತನ್ನ ಮಗಳಿಗೆ ಒಂದು ವರನನ್ನು ನೋಡಿ ಬರುವುದಾದರೆ, ತನ್ನ ಮನೆಗೆ ಬಂದು ಆ ತಂದೆ ತಾಯಿ, ಮಗಳೇ ನಿನಗೆ ವರನನ್ನು ನೋಡಿದ್ದೇನೆ ಎಂದು ಹೇಳುವಾಗ ಆಕೆಯಾಗುತ್ತಿದ್ದಂತ ಸಂತೋಷ, ಆನಂದ ಅಷ್ಟಿಷ್ಟಲ್ಲ. ಆದರೆ ಅವಳು ಆ ಸೌಂದರ್ಯವನ್ನು ನೋಡುತ್ತಲೇ ಇರಲಿಲ್ಲ. ಚಿನ್ನದ ಬೊಂಬೆಯಾಗಿ ಇರುವಂತ ಹೆಣ್ಣು ಮಕ್ಕಳಿಗೆ ಕಪ್ಪಾಗಿ, ಒಂದು ಸೌಂದರ್ಯವಿಲ್ಲದಂತಹ, ಏನೂ ಇಲ್ಲದಂತಹ, ಬರೀ ಕೂಲಿ ಕೆಲಸ ಮಾಡುವಂತಹ, ವ್ಯವಸಾಯ ಮಾಡುವಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಬರ್ತಾ ಇದ್ರು, ನೋಡ್ತಾ ಇದ್ರು. ಒಳ್ಳೆಯ ಕುಟುಂಬ, ಒಳ್ಳೆಯ ಹುಡುಗ, ಒಳ್ಳೆಯ ಗುಣ, ಒಳ್ಳೆಯ ಸ್ವಭಾವ, ಈ ಸಿರಿವಂತಿಕೆಯ ಸ್ವಭಾವಗಳಿಂದ ತನ್ನ ಮಗಳಿಗೆ ಪತಿಯನ್ನ ಹುಡುಕುತ್ತಾ ಇದ್ದರು ಆ ಕಾಲದಲ್ಲಿ. ಇಂತಹ ಒಂದು ಸ್ವಭಾವಗಳನ್ನು ಒಳಗೊಂಡಂತಹ, ಆಸ್ತಿಯನ್ನು ಒಳಗೊಂಡಂತಹ ಒಂದು ಪತಿಯನ್ನ ತನ್ನ ಮಗಳಿಗೆ ಉಡುಗೊರೆಯಾಗಿ ಕೊಡ್ತಾ ಇದ್ರು. ಹೀಗೆ ಆಗಲ್ಲ, ತಂದರೆ ಕೊಟ್ಟರೆ ಬಾ, ಇಲ್ಲಾಂದ್ರೆ ಹೋಗು. ಕೊಡೋದಾದ್ರೆ ಇರು, ಇಲ್ಲಾಂದ್ರೆ ಹೋಗು. ತರದಾದ್ರೆ ತಾ, ಇಲ್ಲಾಂದ್ರೆ ಇಲ್ಲ. ಏನ್ ತಂದಿದ್ಯಾ ನಿನ್ನ ಮನೆಯಲ್ಲಿ? ಹೋಗು, ಸಮಸ್ಯೆ ಬಂದ್ರೆ ಹೋಗು ಅಪ್ಪನ ಮನೆಗೆ.
ಸಾಲ ಮಾಡ್ಕೊಂಡಿದ್ರೆ ಹೋಗು ಅಪ್ಪನ ಮನೆಗೆ, ರೋಗ ಬಂತು ಹೋಗು ಅಪ್ಪನ ಮನೆಗೆ. ಕಾರಣ ಏನು? ಪ್ರೀತಿ ಇಲ್ಲ, ಅನಶ್ವರವಾದ ಪ್ರೀತಿ. ಪ್ರಿಯ, ಇದನ್ನೇ ವಾಕ್ಯ ಹೇಳ್ತಾ ಇದೆ, ಪ್ರೀತಿಯು ಪರರಿಗೆ ಕೇಡು ಬಗೆಯದು. ಇಲ್ಲಿ ಪ್ರೀತಿ ಸತ್ತು ಹೋಗುತ್ತದೆ, ಇಲ್ಲಿ ಪ್ರೀತಿ ಸತ್ತು ಹೋಗುತ್ತದೆ. ಹೌದು ನನ್ನ ಸಹೋದರನೇ ಸಹೋದರಿಯೇ, ಆದರೆ ನಿಜವಾದ ಪ್ರೀತಿ ನಮ್ಮಲ್ಲಿರುವಾಗ ನಾವೇನನ್ನೂ ಆಶಿಸುವುದಿಲ್ಲ, ಏನನ್ನು ಆಶಿಸಲು ಸಾಧ್ಯವೂ ಇಲ್ಲ. ಏಕೆಂದರೆ ಪ್ರೀತಿಯು ದೇವರನ್ನೊಳಗೊಂಡಿದೆ, ಪ್ರೀತಿಯು ದೈವತ್ವವಾಗಿದೆ. ಅದರಿಂದ ನಾವು ಪ್ರೀತಿಸಲೇಬೇಕೆಂಬ ಕಡ್ಡಾಯ. ಹೀಗೆ ನಾನು ಪ್ರೀತಿಸುವನಾದರೆ ನಾನು ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ಅನುಸರಿಸುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರಿಯ, ಬೈಬಲ್ನ ಪುಟವನ್ನು ನಾನು ತೆಗೆದುಕೊಂಡು ನಾವು ಹೋಗುವುದಾದರೆ ಪ್ರೀತಿಯ ಒಂದು ಕುಟುಂಬವನ್ನು ನಾವು ನೋಡುತ್ತೇವ? ಒಂದು ಕಡೆ ನಾವು ನೋಡುತ್ತೇವೆ ಅನ್ನ ಜೋಕಿಮನ ಪವಿತ್ರ ಕುಟುಂಬ, ಇನ್ನೊಂದು ಕಡೆ ನೋಡುತ್ತೇವೆ ಜಕಾರಿಯ ಎಲಿಜಬೆತ್ತಮ್ಮನ ಪವಿತ್ರ ಕುಟುಂಬ, ಹೌದಲ್ಲ? ಮೂರನೇ ಕಡೆಯಿಂದ ನೋಡ್ತೀವಿ ಹಳೆ ಒಡಂಬಡಿಕೆಯಲ್ಲಿ ತೋಬಿಯಾಸನ ಪವಿತ್ರ ಕುಟುಂಬ. ಹಾಲೆಲೂಯ. ಪವಿತ್ರ ಕುಟುಂಬಗಳನ್ನು ನಾವು ಹುಡುಕುವಾಗ ಪವಿತ್ರ ಕುಟುಂಬಗಳ ಮೂಲ ಉದ್ದೇಶಗಳನ್ನು ನೋಡ್ತೀವಿ ಪ್ರಿಯರೇ. ಆ ಪವಿತ್ರ ಕುಟುಂಬಗಳಲ್ಲಿ ಇರುವಂತಹ ಮೂಲ ತತ್ವಗಳನ್ನು ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ಸಂತ ಜೋಸೆಫರು ಮಾತೆ ಮರಿಯಮ್ಮರ ಪವಿತ್ರ ಕುಟುಂಬ, ಎಲ್ಲಾ ಕುಟುಂಬಗಳಿಗಿಂತ ವಿಭಿನ್ನವಾದ ಕುಟುಂಬ. ದೇಹದ ಆಶೆ ಇಲ್ಲ, ಹಣದ ಆಶೆ ಇಲ್ಲ, ಯಾವ ಮೋಹಗಳಿಲ್ಲ, ಕೇವಲ ಪ್ರೀತಿ, ಕೇವಲ ಪ್ರೀತಿ. ಯಾಕೆಂದರೆ ಅದು ಅಮೂಲ್ಯವಾಗಿತ್ತು ಅವರ ಪ್ರೀತಿ. ಪ್ರಿಯ, ನಮ್ಮ ಜೀವಿತ ಇಂದು ಯಾವ ವಿಧದಲ್ಲಿ ಇದೆ? ನಾನು ನನ್ನ ಪತ್ನಿಯನ್ನು ಹೇಗೆ ಪ್ರೀತಿಸುತ್ತಾ ಇದ್ದೇನೆ? ನಾನು ನನ್ನ ಪತಿಯನ್ನು ಹೇಗೆ ಪ್ರೀತಿಸುತ್ತಾ ಇದ್ದೇನೆ? ನಾನು ನನ್ನ ಕುಟುಂಬದಲ್ಲಿರುವ ಸದಸ್ಯರನ್ನು ಹೇಗೆ ಪ್ರೀತಿಸುತ್ತಾ ಇದ್ದೇನೆ? ನನ್ನ ನೆರೆಯವರನ್ನು ನಾನು ಹೇಗೆ ಪ್ರೀತಿಸುತ್ತಾ ಇದ್ದೇನೆ? ನನ್ನ ಮುಂದಿರುವಂಥವರನ್ನು ನಾನು ಹೇಗೆ ಪ್ರೀತಿಸುತ್ತಾ ಇದ್ದೇನೆ? ನನ್ನನ್ನು ಕೇಡು ಬಗೆದವರನ್ನು ನಾನು ಹೇಗೆ ಪ್ರೀತಿಸುತ್ತಾ ಇದ್ದೇನೆ? ಪ್ರಿಯರೇ, ಇವುಗಳು ನಿಜವಾದ ಸತ್ವಫಲಗಳು. ದೇವರ ವಾಕ್ಯ ನಮ್ಮನ್ನ ಪ್ರತಿಬಿಂಬಿಸ್ತದೆ ಪ್ರಿಯರೇ. ನಾವು ದೇವರ ವಾಕ್ಯವನ್ನು ಪ್ರತಿಬಿಂಬಿಸಿಕೊಳ್ಳಬೇಕು. ಕೇವಲ ಪ್ರೀತಿ ಎಂಬುದನ್ನು ಕೇವಲ ಒಂದು ಪದವಾಗಿ ಉಚ್ಚರಿಸುವುದಲ್ಲ. ನಾನು ಹೇಳಿದ ಎರಡು ನಿದರ್ಶನಗಳನ್ನು ನಿಮ್ಮ ಮುಂದೆ ಕೊಟ್ಟೆ, ಇನ್ನು ಎಷ್ಟೋ ಕೊಡಬಹುದು. ನಾನು ವಿವಾಹವಾಗಿ ಒಂದೇ ದಿನದಲ್ಲಿ, ವಿವಾಹ ಭಾನುವಾರ ವಿವಾಹವಾಯಿತು, ಸೋಮವಾರ ಬೆಳಿಗ್ಗೆ ವಿವಾಹವಾದಂತಹ ಹೆಂಡತಿ ಹೇಳುತ್ತಾಳೆ, ನನಗೆ ನೀನು ಬೇಡ. ವಿಜೃಂಭಣೆಯ ಮಹೋತ್ಸವ, ಲಕ್ಷಾಂತರ, ಒಂದು ದಿನದ ಆ ಚೌಲ್ಟ್ರಿ 4 ಲಕ್ಷ ರೂಪಾಯಿ ಬಾಡಿಗೆ, ಔದಾರ್ಯದ ಮದುವೆ, ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳ ಆಗಮನ, ರಸ್ತೆಯ ಉದ್ದಕ್ಕೂ ವಿದ್ಯುತ್ ಅಲಂಕಾರ, ಸುಮಾರು 20 ಲಕ್ಷ ಖರ್ಚು ಮದುವೆಗೆ. ವಿವಾಹ ಭಾನುವಾರವಾಯಿತು, ವಿವಾಹ ಭಾನುವಾರ ಆಯಿತು, ಬೆಳಿಗ್ಗೆ 7 ಗಂಟೆಗೆ ಹುಡುಗಿ ಬಂದು ಹೇಳುತ್ತಾಳೆ, ನನಗೆ ನೀನು ಬೇಡ, ನಾನು ವಿವಾಹ ವಿಚ್ಛೇದನವನ್ನು ಕೊಡುತ್ತೇನೆ. ಇನ್ನೊಂದು ವಿವಾಹಕ್ಕೆ ಸಿದ್ಧತೆ, ಎಲ್ಲವೂ ಆಯಿತು, ನಾಳೆ ವಿವಾಹ, ನಾಳೆ ವಿವಾಹ, ಅದೇ ಭಾನುವಾರ ವಿವಾಹ. ಬೆಳಿಗ್ಗೆ ಎದ್ದೇಳುವಾಗ ಹೆಣ್ಣು ಮದುವೆ ಮಂಟಪದಲ್ಲಿಲ್ಲ. ಒಂದು ಕಡೆ ಅಡಿಗೆ ಸಿದ್ಧವಾಗಿದೆ, ಅಲಂಕಾರಗಳು ಸಿದ್ಧವಾಗಿದೆ, ಎಲ್ಲವೂ ಸಿದ್ಧವಾಗಿದೆ, ಆದರೆ ಬೆಳಿಗ್ಗೆ ಏಳುವಾಗ ಮದುವೆ ಹೆಣ್ಣು ಛತ್ರದಲ್ಲಿ ಇಲ್ಲ. ಏನು ಕಾರಣ? ಪ್ರಿಯರ, ಹೌದು ಅವರು ಮಾಡಿರಬಹುದು, ಹೌದು ಸಾಮೂಹಿಕವಾಗಿ ಅವರು ತಪ್ಪು, ಕುಟುಂಬಕ್ಕೆ ಒಂದು ಕರೆಯನ್ನ ಗಾಯವನ್ನು ಉಂಟು ಮಾಡುತ್ತಾರೆ. ಆದರೆ ಅವರು ಹೇಳುತ್ತಾರೆ, ನಾನು ನನ್ನನ್ನು ಪ್ರೀತಿಸಿದವನನ್ನು ಮಾತ್ರ ಹಿಂದೆ ಹೋಗುತ್ತೇನೆ, ನಾನು ನನ್ನ ಪ್ರೀತಿಸಿದವನ ಇಲ್ಲದೆ ನಾನು ಇರಲಿಕ್ಕೆ ಸಾಧ್ಯವಿಲ್ಲ, ನನ್ನ ತಂದೆ ತಾಯಿಯ ಒಪ್ಪದಿಂದ ನಾನು ಈ ಮದುವೆಗೆ ವಿವಾಹವಾದೆ ಎಂಬಂತ ಪತ್ರಗಳನ್ನು ಬರೆದಿಟ್ಟು ಹೋಗುವಂತ ಎಷ್ಟೋ ಜನರನ್ನ ನಾವು ನೋಡ್ತೇವೆ. ಏನು ಕಾರಣ ಅಂದ್ರೆ ಆ ಪ್ರೀತಿಗೆ ಅಷ್ಟು ಶಕ್ತಿ ಉಂಟು ಪ್ರಿಯರೇ. ಅದು ಹೇಳುದು ಪ್ರೀತಿ. ಇನ್ನು ಎಷ್ಟೋ ಜನರನ್ನ ನಾವು ನೋಡ್ತೇವೆ, ಇನ್ನೂ ವಿಚಿತ್ರವಾದ ಪ್ರೀತಿ.
ವಿವಾಹವಾಗುತ್ತಾರೆ, ಪ್ರೀತಿಸಿ ವಿವಾಹವಾಗುತ್ತಾರೆ. ಪ್ರೀತಿಸಿ ನಾನು ನೀನಿಲ್ಲದೆ ಇಲ್ಲ, ನೀನಿಲ್ಲದೆ ನಾನಿಲ್ಲ ಎಂಬುದಾಗಿ ಲೈಲಾ ಮಜ್ನು ಹಾಗೆ ಅವರು ಪ್ರೀತಿಸಿ ವಿವಾಹವಾಗುತ್ತಾರೆ. ಪ್ರೀತಿಸಿ ವಿವಾಹವಾಗಿ 6 ತಿಂಗಳು 3 ತಿಂಗಳು 1 ವರ್ಷಕ್ಕೆ ಡಿವಾರ್ಸ್ ಕೊಟ್ಟು ಬಿಡುತ್ತಾರೆ, ಡಿವಾರ್ಸ್ ಕೊಟ್ಟು ಬಿಡುತ್ತಾರೆ. ಇದು ಇನ್ನೊಂದು ತರ ವಿಚಿತ್ರವಾದ ಪ್ರೀತಿ. ವಿವಾಹಕ್ಕೆ ಮುಂಚಿತವಾಗಿ ಪ್ರೀತಿ, ವಿವಾಹವಾದ ಮೇಲೆ ವಿಚ್ಛೇದನ. ಎಂಥ ಅವಿವೇಕತನವಲ್ಲ, ಎಂಥ ಅವಿವೇಕತನವಲ್ಲ. ಪ್ರಿಯ, ನಾವು ತುಂಬಾ ಆಳವಾಗಿ ಅರಿಯಬೇಕು. ಒಬ್ಬನಿಗೆ ಮನಸ್ಸು ಒಬ್ಬನಿಗೆ ದೇಹವಲ್ಲ, ಒಬ್ಬನಿಗೆ ದೇಹ ಇನ್ನೊಬ್ಬನಿಗೆ ಜೀವನವಲ್ಲ. ನಾನು ಒಬ್ಬನೊಂದಿಗೆ ಮಾತ್ರ, ಒಬ್ಬಳೊಂದಿಗೆ ಮಾತ್ರ ನನ್ನ ಜೀವನವನ್ನು ಕೊಡಬೇಕು. ನೀನು ಒಬ್ಬಾತನನ್ನು ಪ್ರೀತಿಸುತ್ತೀಯ ಎಂಬುದಾದರೆ, ಒಬ್ಬಾತಳನ್ನು ಪ್ರೀತಿಸುತ್ತೀಯ ಎಂಬುದಾದರೆ, ನೀನು ಅವಳೊಡನೆ ಸಂಬಂಧದಿಂದ ಸಾಯುವವರೆಗೂ ನೀನು ಅವಳೊಂದಿಗೆ ವಿವಾಹ ಸಂಸ್ಕಾರದಲ್ಲಿ ಒಂದಾಗಬೇಕು, ಅದನ್ನು ಪೂರೈಸಬೇಕು. ನಿನ್ನ ಮುಂದೆ ಹಣವಾಗಲಿ, ಆಸ್ತಿಯಾಗಲಿ, ಅಂತಸ್ತಾಗಲಿ, ಯಾವುದು ಅದಕ್ಕೆ ಧಕ್ಕೆ ತರಬಾರದು, ಅಡಚಣೆಯನ್ನು ತರಬಾರದು. ಅದರಿಂದ ಪ್ರಿಯರೇ, ನಮ್ಮ ಜೀವಿತವನ್ನು ನಾವು ಎಣಿಸಿ ನೋಡಬೇಕಾದರೆ, ದೇವರು ಹೇಳ್ತಾ ಇದ್ದಾರೆ, ಪ್ರೀತಿಸಿದವನು ದೇವರನ್ನು ಅರಿತವನಲ್ಲ. ನಾವು ಪ್ರೀತಿಸಬೇಕೆಂಬಂತಹ ಜವಾಬ್ದಾರಿಯನ್ನು ಮಾತ್ರ ಈ ಲೋಕಕ್ಕೆ ಪಡೆದುಕೊಂಡು ಬಂದಿದ್ದೇವೆ. ನೋಡಿ, ಕ್ಷುಲ್ಲಕ ಕಾರಣಗಳಲ್ಲಿ ನಾವು ಇವತ್ತು ಪ್ರೀತಿಗಳು ಮುರಿದೋಗುತ್ತದೆ. ಎಂಥ ಮಿತ್ರರಾಗಿದ್ದರು, ಎಂಥ ಪ್ರೀತಿಯುಳ್ಳವರಾಗಿದ್ದರು, ಎಂಥ ದಾಂಪತ್ಯ ಜೀವಿತದಲ್ಲಿ ಪತಿ ಪತ್ನಿಯರಾಗಿದ್ದರು, ಒಂದು ಚಿಕ್ಕ ಕ್ಷುಲ್ಲಕ ವಿಷಯಗಳಲ್ಲಿ ಮುರಿದು ಹೋಗುತ್ತದೆ ಪ್ರೀತಿ. ಕಾರಣ ಏನು? 3 ಕಾರಣ. 1, ಆತನಿಂದ ಆಕೆಯಿಂದ ಬಾಯಿಂದ ಹೊರಬರುವಂತಹ ಶಬ್ದ. ಪ್ರೀತಿಯಾಗಲಿ, ವಿಶ್ವಾಸವಾಗಲಿ, ಅಥವಾ ಒಂದು ಬಾಂಧವ್ಯ ಆಗಲಿ, ಪತಿ ಪತ್ನಿಯಾಗಲಿ, ಒಳ್ಳೆಯ ಮಿತ್ರವಾಗಲಿ, ಮುರಿದು ಹೋಗಲು 3 ಕಾರಣ. 1, ಬಾಯಿಂದ ಬರುವ ಮಾತುಗಳ ಕಾರಣ. ಯೋಚನೆ ಇಲ್ಲದೆ, ನಾನೇನು ಮಾತನಾಡುತ್ತಾ ಇದ್ದೇನೆ ಎಂಬಂತಹ ಯೋಚನೆ ಇಲ್ಲದೆ ಬಾಯಿಂದ ಬರುವುದನ್ನು ನೇರವಾಗಿ ಹೊರಹಾಕುವಂತಹ ಸ್ವಭಾವ. ಏನು ನಾನು ಮಾತನಾಡುತ್ತೇನೆ, ನಾನು ಏನು ಹೇಳುತ್ತೇನೆ ಎಂಬುದನ್ನು ನನ್ನ ಪತಿಯ ಮುಂದೆ, ನನ್ನ ಪತ್ನಿಯ ಮುಂದೆ, ನನ್ನ ಮಿತ್ರನ ಮುಂದೆ ನಾನು ಏನು ಮಾತನಾಡಿ ಯೋಚಿಸುವುದೇ ಇಲ್ಲ. ಬಾಯಿಗೆ ಬಂದದನ್ನು ನೇರವಾಗಿ ಕಠಿಣವಾಗಿ ಹೊರಹಾಕುವಂತಹ ಸ್ವಭಾವ ಪ್ರೀತಿಯನ್ನು ಮುರಿದು ಹಾಕುತ್ತದೆ. 2, ನೀನು ಪ್ರೀತಿಸುವ ವ್ಯಕ್ತಿಯಲ್ಲಿ ನಿನ್ನಲ್ಲಿ ಬರುವ ಸಂಶಯ. ನಿನ್ನಲ್ಲಿ ಸಂಶಯ ಬಂದದ್ದೇ ಆದರೆ ಆ ಪ್ರೀತಿಯು ಅಥವಾ ದಾಂಪತ್ಯ ಜೀವಿತವು, ಮಿತ್ರ ಬಂಧವು ನಾಶವಾಗಿ ಹೋಗುತ್ತದೆ. ಸಂಶಯ. ಈ ಸಂಶಯ ಯಾಕೆ ಬರುತ್ತದೆ? ಕೆಲವರ ವ್ಯಕ್ತಿಗಳಲ್ಲಿ ನಾವು ನೋಡ್ತೇವೆ, ಅವರ ಜೀವಿತದಲ್ಲಿ ಇಂತಹ ಒಂದು ವಿಷಯಗಳನ್ನು ಅವರು ಕೇಳಿ ಕೇಳಿ ಅನುಭವಿಸಿದ ಕಾರಣ ಅವರು ಯಾರನ್ನು ನೋಡಿದರೂ, ಯಾರೊಂದಿಗೆ ಬಾಂಧವ್ಯವನ್ನು ಬೆಳೆಸಿದರೂ ಅವರಲ್ಲಿ ಬರುವುದು ಸಂಶಯ ಮಾತ್ರ. ಆ ಕೆಟ್ಟದ್ದು ಮಾತ್ರ ಮೆಲುಕಾಕುತ್ತಾ ಇರ್ತದೆ. 3, ಪತಿಯಾಗಲಿ, ಪತ್ನಿಯಾಗಲಿ, ಮಿತ್ರರಾಗಲಿ, ಬಾಂಧವ್ಯ ಉಳ್ಳವರಾಗಲಿ, 3, ಸ್ವಾರ್ಥ. ನನಗೆ ಮಾತ್ರ, ನನ್ನೊಂದಿಗೆ ಮಾತ್ರ ಎಂಬ ಸ್ವಾರ್ಥ. ಯಾರೊಂದಿಗೆ ಮಾತನಾಡಿದ್ರು ಇಷ್ಟಪಡುವುದಿಲ್ಲ, ಅಥವಾ ತನ್ನೊಂದಿಗೆ ಸಮಯ ಕೊಡದೇ ಇದ್ರೆ ಇಷ್ಟಪಡುವುದಿಲ್ಲ, ತನ್ನೊಂದಿಗೆ ಮಾತ್ರ ಇರಬೇಕು, ಸ್ವಾರ್ಥ. ಪ್ರಿಯರೇ, ಕುಟುಂಬ ಜೀವಿತದ ಪ್ರೀತಿಯೇ ಬೇರೆ, ಬಾಂಧವ್ಯ ಜೀವಿತದ ಬೇರೆ, ಈ ಜೀವಿತವೇ ಬೇರೆ. ಪ್ರಿಯರೇ, ಈಗ ಮನುಷ್ಯನಲ್ಲಿ ಒಂದು ಬಾಂಧವ್ಯ ಮುರಿದು ಹೋಗಲು ಕಾರಣ ಒಂದು ಸ್ವಾರ್ಥ, ಒಂದು ಸಂಶಯ, ಒಂದು ದುಡುಕಿ ಬಾಯಿಂದ ಬರುವ ಮಾತುಗಳು. ಇದರಿಂದ ಜೀವನವನ್ನು ಎಷ್ಟೋ ಜನ ಬರಿದು ಮಾಡ್ಕೊಂಡು ಬಿಡ್ತಾರೆ. ಸಾಯೋವರೆಗೂ ದಾಂಪತ್ಯ ಜೀವಿತ ಒಡಕಾಗಿ ಹೋಗ್ತದೆ. ಪತಿ ಪತ್ನಿಯರು ವಿವಾಹ ವಿಚ್ಛೇದನಕ್ಕೊಳಗಾಗ್ತಾರೆ. ಎಂಥ ಮಿತ್ರ ಬಾಂಧವ್ಯಗಳು ಸಹ ಒಡೆದು ಹೋಗ್ತದೆ. ಆದರೆ ಇದು ಮತ್ತೆ ಒಂದಾಗಬೇಕಾದರೆ ಅಲ್ಲಿ ಬರಬೇಕು ತನ್ನ ತಪ್ಪಿನ ಅರಿವು. ನಾನು ಏನು ತಪ್ಪು ಮಾಡಿದೆ, ನಾನು ದುಡುಕಿದೆನು, ನಾನು ದುಡುಕಿ ಮಾತನಾಡಿದ್ದು ತಪ್ಪು, ಹೌದು ನಾನು ಸಂಶಯಿಸಿದ್ದು ತಪ್ಪು, ಹೌದು ನನ್ನಲ್ಲಿ ಬಂದದ್ದು ಸ್ವಾರ್ಥ, ಈ ಸ್ವಾರ್ಥವು ನನ್ನಲ್ಲಿ ಬಂದ ಕಾರಣ, ಈ ಸಂಶಯವು ನನ್ನಲ್ಲಿ ಬಂದ ಕಾರಣ, ನನ್ನ ಬಾಯಿಂದ ಹೊರಟ ಮಾತುಗಳು ಕಠಿಣವಾಗಿ ನನ್ನ ಪತ್ನಿಯನ್ನ ಅಥವಾ ಪತಿಯನ್ನ, ನನ್ನ ಮಿತ್ರರನ್ನ ನಾನು ಕೊಲೆ ಮಾಡಿದೆನು, ನಾನು ತಪ್ಪು, ನಾನು ಕಾರಣನಾದೆ ಎಂಬುವಂತ ಮನವರಿಕೆ ಬಂದು ಪಶ್ಚಾತ್ತಾಪ ಪಡುವವರೆಗೂ
ಆ ಪ್ರೀತಿ ಬಾಂಧ್ಯವು ಮತ್ತೆ ಒಂದಾಗುವುದಿಲ್ಲ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಜೀವಿತದಲ್ಲಿ ಪ್ರೀತಿಯಿಂದ ಎಷ್ಟೋ ಜನ ನಿರಾಶ್ರಿತರಾಗುತ್ತಾ ಇದ್ದಾರೆ. ಆದರೆ ನೀವು ಸಹ ಒಬ್ಬರಾಗಿರ್ಬೋದು, ನಾನು ಸಹ ಒಬ್ಬನಾಗಿರ್ಬೋದು. ನಾವೆಲ್ಲರೂ ಪ್ರೀತಿಯಿಂದ ನಿರಾಶ್ರಿತರಾಗ್ತೇವೆ. ನಮಗೆ ಬೇಕಾದ ರೀತಿಯಲ್ಲಿ ಪ್ರೀತಿ ಸಿಗಲಿಲ್ಲ ಎಂಬುದಾಗಿ ನಾವು ಚಿಂತಿಸುತ್ತೇವೆ. ತನ್ನ ಗಂಡನನ್ನು ಕುರಿತು ಹೆಂಡತಿ ಚಿಂತಿಸುತ್ತಾಳೆ, ಹೆಂಡತಿಯನ್ನು ಕುರಿತು ಗಂಡ ಚಿಂತಿಸುತ್ತಾನೆ, ಮಿತ್ರನು ಮಿತ್ರನು ಚಿಂತಿಸುತ್ತಾನೆ. ಆದರೆ ವಾಕ್ಯ ಹೇಳುತ್ತಾ ಇದೆ, ಪ್ರೀತಿಯು ಪರರಿಗೆ ಕೇಡು ಬಗೆಯದು. ಆದ ಕಾರಣ ಪ್ರೀತಿಯೇ ಧರ್ಮಶಾಸ್ತ್ರದ ಪೂರೈಕೆ. ಪರರನ್ನು ಪ್ರೀತಿಸುವವನು ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ನೆರವೇರಿಸುತ್ತಾನೆ. ಅಲ್ಲಿ ಯಾವ ಪಾಪವಿದ್ದರೂ, ಯಾವ ಕೊಲೆಗಡುಕುತನ ಇದ್ದರೂ, ವ್ಯಭಿಚಾರವಿದ್ದರು, ಎಂಥ ಕಳ್ಳತನ ಇದ್ದರು, ಏನೇ ಕೊಲೆಗಾರಪ ಏನೇ ಇದ್ದರೂ ಸಹ ಅದು ಎಲ್ಲವನ್ನ ಕ್ಷಮಿಸುತ್ತದೆ, ಎಲ್ಲವನ್ನ ಮರೆತು ಬಿಡುತ್ತದೆ. ತನ್ನ ಪ್ರೀತಿಯಲ್ಲಿ ಅದನ್ನು ಒಂದುಗೂಡಿಸಿ ಆ ವ್ಯಕ್ತಿಯನ್ನು ಪರಿವರ್ತಿಸುತ್ತದೆ ಹಾಗೂ ತನಗೆ ಸ್ವಂತವಾಗಿಸಿಕೊಳ್ಳುತ್ತದೆ. ಯಾವಾಗ ಈ ಪ್ರೀತಿ ಇದೆಯೋ ಅದೆಲ್ಲವನ್ನ ಕ್ಷಮಿಸುತ್ತದೆ, ಎಲ್ಲವನ್ನ ಮರೆತು ಬಿಡುತ್ತದೆ ಹಾಗೂ ಅದನ್ನು ತನ್ನ ವಶಕ್ಕೆ ಅದು ತೆಗೆದುಕೊಳ್ಳುತ್ತದೆ. ಅದು ಪ್ರಿಯರೇ, ನೋಡಿ ಇವತ್ತು ಕಡಲಿನಲ್ಲಿ ನಾವು ನೋಡ್ತೇವೆ, ಮುತ್ತು ಎಲ್ಲಿ ಸಿಗ್ತದೆ ಅಂದರೆ ಕಡಲಿನಲ್ಲಿ ಸಿಗುತ್ತದೆ, ಸಮುದ್ರದಲ್ಲಿ ಸಿಗುತ್ತದೆ. ಈ ಮುತ್ತು ಉಂಟಾಗಲು ಎಷ್ಟೋ ವರ್ಷಗಳು ಬೇಕು, ತುಂಬ ವರ್ಷಗಳು ಬೇಕು. ಈ ಮುತ್ತು ಉಂಟಾಗಲಿಕ್ಕೆ ತುಂಬ ವರ್ಷಗಳು ಬೇಕು. ಈ ಮುತ್ತು ಹೇಗೆ ಉಂಟಾಗುತ್ತದೆ? ಈ ಕಡಲ ತೀರದಲ್ಲಿ, ಈ ಕಪ್ಪೆ ಚಿಪ್ಪಿನಲ್ಲಿ ಹೇಗೆ ಮುತ್ತು ಉಂಟಾಗುತ್ತದೆ? ಪ್ರಿಯರೇ, ಈ ಕಪ್ಪೆ ಚಿಪ್ಪು ಚಿಕ್ಕದಾಗಿರುವಾಗ ಏನು ಮಾಡುತ್ತದೆ ಅಂದರೆ, ಈ ಆಕಾಶದಲ್ಲಿ ಮೋಡವು ಕವಿಯುವಾಗ, ಈ ಮಳೆ ಕಾರ್ಮೋಗವು ಕವಿಯುವಾಗ ಈ ಕಪ್ಪೆ ಚಿಪ್ಪು ಸಮುದ್ರದಿಂದ ಮೇಲೆ ಬರುತ್ತದೆ. ಮೇಲೆ ಬಂದು ತನ್ನ ಎರಡೂ ಆ ಚಿಪ್ಪನ್ನು ತೆರೆಯುತ್ತದೆ. ಎರಡೂ ಚಿಪ್ಪನ್ನು ತೆರೆದು ಆಕಾಶವನ್ನು ನೋಡಿ ಹಾಗೇ ಕುಳಿತುಕೊಂಡಿರುತ್ತದೆ. ಆಕಾಶದಿಂದ, ಆ ಕರಿಮೋಡದಿಂದ, ಆ ಕ್ಷಣಾರ್ಥದಲ್ಲಿ ಮಳೆಯು ಮೇಲಿಂದ ಸುರಿಯುವಾಗ, ಆ ಚಿಪ್ಪು ತನ್ನ ಬಾಯನ್ನು ತೆರೆಯುವಾಗ, ಆ ಮಳೆಯ ನೀರಿನ ಹನಿಯನ್ನ ತನ್ನ ಬಾಯಲ್ಲಿ ಇರಿಸಿಕೊಂಡು ಅದು ತನ್ನನ್ನು ಮುಚ್ಚಿಕೊಂಡು ಸಮುದ್ರದ ಆಳಕ್ಕೆ ಹೋಗಿಬಿಡುತ್ತದೆ. ಮತ್ತೆ ಅದು ಆಕಾಶವನ್ನು ನೋಡಲು ಬರುವುದಿಲ್ಲ. ಆಕಾಶದಿಂದ ಸುರಿಯಲ್ಪಡುವಂತ ಒಂದೇ ಒಂದು ತೊಟ್ಟು ಮಳೆಗಾಗಿ ಅಂಬರಿಸಿ ಮೇಲೆ ಬಂದು ಆ ಒಂದು ನೀರನ್ನ ತನ್ನಲ್ಲಿಯೇ ಇಟ್ಟುಕೊಂಡು, ಆ ಕಪ್ಪೆ ಚಿಪ್ಪಿನಲ್ಲಿಯೇ ನೀರನ್ನು ಇರಿಸಿಕೊಂಡು, ಆ ನೀರನ್ನ ಬಿಡದೆ ತನ್ನ ಮಾಂಸದಲ್ಲಿ ಮಾಂಸವಾಗಿ ಇರಿಸಿಕೊಂಡು ಕಾಲ ಕಾಲಗಳು ಹೋಗುವಾಗ, 10-20 ವರ್ಷಗಳಾಗುವಾಗ ಆ ನೀರು ಮುತ್ತಾಗಿ ಮಾರ್ಪಾಡಾಗ, ಅದು ತನ್ನ ತೆಗೆದುಕೊಂಡಂತ ಆ ಒಂದು ನೀರನ್ನ ಹೊರಗೆ ಹಾಕುವುದೇ ಇಲ್ಲ. ಅದುವೇ ನಾವು ಹೇಳ್ತೇವೆ ಬೆಲೆ ಬಾಳುವ ಮುತ್ತು. 40-50 ವರ್ಷಗಳ ಕಾಲವಾದರೂ ಕಪ್ಪೆ ಚಿಪ್ಪಿನಲ್ಲಿ ಆಕಾಶದಿಂದ ಬೀಳುವಂತಹ ನೀರು ಆ ಒಳಗೆ ತಾನು ಇರಿಸಿಕೊಳ್ಳುವ ಕಾರಣ ಅದು ಅಮೂಲ್ಯವಾದ ಮುತ್ತಾಗಿ ಮಾರ್ಪಾಡಾಗುತ್ತದೆ. ಈಗ ನಮ್ಮ ಜೀವಿತದಲ್ಲಿಯೂ ದೇವರು ನಮಗೆ ಕೊಡುವಂತಹ, ಪತಿ ಪತ್ನಿಗಾಗಿ ನಾನು ವಿವಾಹವಾಗಬೇಕು ಎಂದು ಕಾದು ಕುಳಿತುಕೊಂಡಿರುವಂತಹ ಪತಿಪತ್ನಿಯರಾಗಿರುವಂತಹ ನಾವು, ದೇವರು ಕೃಪಾವರವಾಗಿ ಕೊಡುವ ಪತಿಯನ್ನ ಅಥವಾ ಪತ್ನಿಯನ್ನ ನಾನು ನನ್ನೊಳಗೆ ಸ್ವೀಕರಿಸಿ 30-40-50 ವರ್ಷ ಜೀವ ಪ್ರಾಣವೆಂಬ ಪಕ್ಷಿ ಆರಿ ಹೋಗುವ ತನಕ ನಾನು ಜೀವಿಸಬೇಕು. ಪ್ರಿಯರೇ, ಅದುವೇ ನಿಜವಾದ ಪ್ರೀತಿ. ಹಾಗೆ ಒಂದು ಮಿತ್ರ ಬಾಂಧವ್ಯ ಎಂಬುದಾದರೆ ಸಾಯುವ ತನಕ, ಕಷ್ಟದಲ್ಲಿ, ಕುಟುಂಬದಲ್ಲಿ ಸಮಸ್ಯೆ, ಕಷ್ಟ, ಕಣ್ಣೀರು, ಗೋಳಾಟ ಬಂದರೂ ಇದು ನನ್ನ ಪ್ರೀತಿ, ಇದು ನನ್ನನ್ನು ಪ್ರೀತಿಸುವವರು, ಇದು ನನ್ನ ಒಬ್ಬ ಒಳ್ಳೆಯ ಆತ್ಮೀಯ ಗೆಳೆಯ ಎಂಬುದಾಗಿ ಅವನಲ್ಲಿ ಕೊರತೆಗಳನ್ನು ನೋಡದೆ ಅವನನ್ನೇ, ಅವಳನ್ನೇ ತನ್ನ ಜೀವಿತದಲ್ಲಿ ಒಂದು ಒಳ್ಳೆಯ ಮಿತ್ರನಾಗಿ ಇಟ್ಟುಕೊಳ್ಳುವಾಗ ಆ ಒಳ್ಳೆಯ ಮಿತ್ರನು ನಿನ್ನ ನನ್ನ ಕಷ್ಟ ಕಾಲದಲ್ಲಿ, ಸಮಸ್ಯೆ ಕಾಲದಲ್ಲಿ, ಹೋರಾಟ ಕಾಲದಲ್ಲಿ ಅವನು ನಮ್ಮೊಂದಿಗಿದ್ದು ಸಹಕರಿಸುವನು. ಹೀಗೆ ಪ್ರಿಯರೇ, ನಾವು ನಮ್ಮ ಜೀವಿತದಲ್ಲಿ ದೇವರು ಕೊಡುಗೆಯಾಗಿ ಕೊಡುವಂತಹ ವ್ಯಕ್ತಿಗಳನ್ನು ನಾವು ಸ್ವೀಕರಿಸಬೇಕು, ಅವರನ್ನು ಕಳೆದುಕೊಳ್ಳಬಾರದು. ಹಾಗೂ ನಮ್ಮ ಜೀವಿತದಲ್ಲಿ ಆ ಮೌಲ್ಯವನ್ನು, ಅವರ ಪ್ರೀತಿ, ನಮಗೆ ಸಿಗುವ ಪ್ರೀತಿಯ ಮೌಲ್ಯಗಳನ್ನು ನಾವು ಅರಿತುಕೊಳ್ಳಬೇಕು. ಅದರಿಂದ ಪ್ರಿಯರೇ, ನಾವು ಆಲಿಸುವ, ನಾವು ನಮ್ಮ ಜೀವಿತವನ್ನು ತಾಳೆ ಮಾಡಿ ನೋಡಿಕೊಳ್ಳುವ, ನನ್ನ ಪ್ರೀತಿ ಧರ್ಮಶಾಸ್ತ್ರ ಪ್ರಮಾಣವಾಗಿದೆಯಾ, ದೈವ ವಾಕ್ಯಕ್ಕನುಸಾರವಾಗಿದೆಯಾ, ಸ್ವಾರ್ಥವಾಗಿ ಆಗಿದೆಯಾ, ಕಾಮುಕತನವಾಗಿ ಆಗಿದೆಯಾ, ಹಣಕ್ಕಾಗಿ ಆಗಿದೆಯಾ, ಅಥವಾ ಯಾವುದಕ್ಕಾಗಿ ಆಗಿದೆ ನನ್ನ ಪ್ರೀತಿ? ನನ್ನ ಪ್ರೀತಿಯಲ್ಲಿರುವಂಥ ಕೊರತೆಗಳಾವುದು? ನಿಜವಾಗಿ ನನ್ನಲ್ಲಿ ಪ್ರೀತಿ ಇದೆಯಾ? ಪರಿಶೀಲಿಸಬೇಕು ಪ್ರಿಯರೇ. ನಿಜವಾಗಿ ಹೇಳ್ತೇನೆ, ನಿಮ್ಮಲ್ಲಿ ಪ್ರೀತಿ ಇದೆ ಎಂಬುದಾದರೆ
ಅದು ಕೇಡನ್ನು ಬಗೆಯುವುದಿಲ್ಲ, ಯಾವ ತಪ್ಪನ್ನು ನೋಡುವುದಿಲ್ಲ. ಅದು ಆಧರಿಸುತ್ತದೆ, ಸ್ವಾಗತಿಸುತ್ತದೆ, ಕ್ಷಮಿಸುತ್ತದೆ, ತನ್ನನ್ನೇ ಬಲಿಯಾಗಿ ಕೊಡುತ್ತದೆ. ಇಂತಹ ಪ್ರೀತಿಯೇ ಆ ದೇವರ ಪ್ರೀತಿ. ಪ್ರಿಯರಾದ್ದರಿಂದ ಅಲಿಸುವ, ಧ್ಯಾನಿಸುವ, ಪ್ರಾರ್ಥಿಸುವ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಡೋವರ. ಪ್ರೀತಿಸುವ